ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಮುಳಬಾಗಲ್, ಕೋಲಾರ ಡಿಸ್ಟ್ರಿಕ್ಟ್. ಸೊ ದಿಸ್ ಈಸ್ ಮೈ ಫಿಫ್ತ್ ಲೆಕ್ಚರ್ ಸೀರೀಸ್ ಇನ್ ದ ಸಬ್ಜೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್. ಆ್ಯಸ್ ಐ ವಾಸ್ ಟೆಲಿಂಗ್ ಅರ್ಲಿಯರ್, ಮೈ ಆಬ್ಜೆಕ್ಟಿವ್ ಆಫ್ ದಿಸ್ ಲೆಕ್ಚರ್ ಸೀರೀಸ್ ಇನ್ ದ ಸಬ್ಜೆಕ್ಟ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ to provide students with a conceptual framework of event management, event services, conducting event, and managing public relations. In this lecture series 5, we are going to discuss unit 5 of principles of event management subject, that is corporate events. In this chapter, we are going to discuss the following topics: planning of corporate event, job responsibility of corporate event organizer, arrangements, budgeting, safety of guests and participants, creating blueprint, need for entertainment in corporate events, and reporting. Here, all these concepts are repeating, but in the name of corporate events. ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಟಾಪಿಕ್ಸ್ ಕೂಡ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಏನು ಇದಕ್ಕಿಂತ ಮೊದಲು 4 ಸೀರೀಸ್ ಡಿಸ್ಕಸ್ ಮಾಡಿದ್ವಿ. ಆ ಸೀರೀಸಲ್ಲಿ ಈ ಎಲ್ಲ ಟಾಪಿಕ್ಸ್ನ ಕೂಡ ಇನ್ ಜನರಲ್ ಟರ್ಮಲ್ಲಿ ನಾವು ಅದನ್ನು ತಿಳ್ಕೊಂಡಿದ್ದೇವೆ. ಆದರೆ ಈಗ ಅದೇ ವಿಷಯಗಳನ್ನು ಕಾರ್ಪೊರೇಟ್ ಸಂಬಂಧಪಟ್ಟಂಗೆ ತಿಳ್ಕೊತೀವಿ. ಸೊ ಟೈಪ್ಸ್ ಆಫ್ ಈವೆಂಟ್ಸಲ್ಲಿ ನಾವು ತಿಳ್ಕೊಂಡಿದ್ವಿ. ಅಲ್ಲಿ ಒನ್ ಟೈಪ್ ಈಸ್ ಕಾರ್ಪೊರೇಟ್ ಈವೆಂಟ್ ಅಂತ ಕೂಡ ಇತ್ತು. ಈಗ ನಾವು ಅದರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಕಾರ್ಪೊರೇಟ್ ಈವೆಂಟ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಮೀನಿಂಗ್ ಅಂಡ್ ಡೆಫಿನೇಷನ್. ಎ ಕಾರ್ಪೊರೇಟ್ ಈವೆಂಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ a gathering that is sponsored by a business for its employees, business partners, clients, and or prospective client. These events can be for largest audience such as conventions, or smaller events like conferences, meetings, or holiday parties, etc. ಇಲ್ಲಿ ಕಾರ್ಪೊರೇಟ್ ಈವೆಂಟ್ ಅಂದರೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ತನ್ನ ಎಲ್ಲ ಎಂಪ್ಲಾಯೀಸ್ಗೋಸ್ಕರ ಅಥವಾ ತನ್ನ ಪಾರ್ಟ್ನರ್ಗೋಸ್ಕರ ಅಥವಾ ತನ್ನ ಕ್ಲೈಂಟ್ಸ್ಗೋಸ್ಕರ ತಾನೇ ಪ್ರಯೋಜಿಸಿರತಕ್ಕಂತಹ, ತಾನೇ ಸ್ಪಾನ್ಸರ್ ಮಾಡಿರ್ತಕ್ಕಂತಹ ಒಂದು ಈವೆಂಟ್ ಆಗಿರ್ತದೆ. ಇದು ಒಂದು ಚಿಕ್ಕ ಈವೆಂಟಿಂದ ದೊಡ್ಡ ಈವೆಂಟ್ ಆಗಿರ್ಬೋದು. ಅದು ಕಾನ್ಫರೆನ್ಸಿಂದ ಹಿಡಿದು ಒಂದು ಚಿಕ್ಕ ಈವೆಂಟಿಂದ ಹಿಡಿದು ಒಂದು ಮೀಟಿಂಗ್ ಹಾಲಿಡೇ ಥರ ಚಿಕ್ಕ ಈವೆಂಟಿಂದ ಹಿಡಿದು ಒಂದು ದೊಡ್ಡ ಆಡಿಯನ್ಸ್ ಅರೇಂಜ್ ಆಗ್ತಕ್ಕಂಥ ಕಾನ್ಫರೆನ್ಸಸ್ವರೆಗೂ ಇದು ಆಗಿರಬಹುದು. ಕಾರ್ಪೊರೇಟ್ ಈವೆಂಟ್ಸ್ ಆರ್ ಪ್ರೈವೇಟ್ ಈವೆಂಟ್ಸ್ ಹೆಲ್ಡ್ ಬೈ ಕಾರ್ಪೊರೇಷನ್ಸ್ ಆರ್ ಬಿಸ್ನೆಸ್ ಫರ್ಮ್ಸ್ ಫಾರ್ ದಿಯರ್ ಸ್ಟಾಫ್, ಕ್ಲೈಂಟ್ ಅಂಡ್ ಸ್ಟೇಕ್ ಹೋಲ್ಡರ್. ನಾ ಇವಾಗ ತಾನೆ ಹೇಳಿದ್ವಿ, ಕಾರ್ಪೊರೇಟ್ ಈವೆಂಟ್ಸ್ ಆರ್ ದ ಪ್ರೈವೇಟ್, ಇವು ಖಾಸಗಿ ಈವೆಂಟ್ಗಳಿವೋ. ಇವನ್ನ ಒಂದು ಕಂಪನಿಗಳು ಅವರ ಎಂಪ್ಲಾಯೀಸ್ಗೋಸ್ಕರ ಅಥವಾ ಕಸ್ಟಮರ್ಸ್ಗೋಸ್ಕರ ಅಥವಾ ಸ್ಟೇಕ್ ಹೋಲ್ಡರ್ಸ್ ಎಲ್ಲರಿಗೋಸ್ಕರ, ಐ ಮೀನ್ ಅದು ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳಿಗೋಸ್ಕರ ಅರೇಂಜ್ ಮಾಡ್ತಾರೆ. ದೀಸ್ ಈವೆಂಟ್ಸ್ ಕ್ಯಾನ್ ಬಿ ಫಾರ್ ಲಾರ್ಜರ್ ಆಡಿಯನ್ಸ್ ಸಚ್ ಆಸ್ ಕನ್ವೆನ್ಷನ್ಸ್ ಆ್ಯಂಡ್ ಕಾನ್ಫರೆನ್ಸಸ್, ಆರ್ ಸ್ಮಾಲರ್ ಈವೆಂಟ್ಸ್ ಸಚ್ ಆಸ್ ರೀಟ್ರೀಟ್, ಹಾಲಿಡೇ ಪಾರ್ಟೀಸ್. ಕಾನ್ಫರೆನ್ಸ್ ಅಂತಹ ದೊಡ್ಡ ದೊಡ್ಡ ಒಂದು ಈವೆಂಟ್ಸಿಂದ ಹಿಡಿದು ಹಾಲಿಡೇ ಪಾರ್ಟೀಸ್ ಅಂತ ಚಿಕ್ಕ ಚಿಕ್ಕ ಒಂದು ಈವೆಂಟ್ಸ್ವರೆಗೂ ಈ ಕಾರ್ಪೊರೇಟ್ ಈವೆಂಟ್ಸಲ್ಲಿ ಬರ್ತದೆ. ಈವೆಂಟ್ಸಲ್ಲಿ ಹಲವಾರು ವಿಧ, ಅದರಲ್ಲಿ ಕಾರ್ಪೊರೇಟ್ ಈವೆಂಟ್ ಒಂದು ವಿಧ. ಮತ್ತು ಈ ಕಾರ್ಪೊರೇಟ್ ಈವೆಂಟಲ್ಲಿ ಹಲವಾರು ವಿಧಗಳಿದ್ದಾವೆ, ಅವು ಯಾವುವು ಅಂತ ನಾವೀಗ ನಾವು ಮತ್ತೆ ತಿಳ್ಕೊಳ್ಳೋಣ. ಈಗ ದ ಪಾಪ್ಯುಲರ್ ಟೈಪ್ ಆಫ್ ಕಾರ್ಪೊರೇಟ್ ಈವೆಂಟ್ಸ್ ಆರ್ ನಂಬರ್ 1 ಸೆಮಿನಾರ್ ಆ್ಯಂಡ್ ಕಾನ್ಫರೆನ್ಸಸ್. ಸೊ ದ ಪರ್ಪಸ್ ಆಫ್ ಸೆಮಿನಾರ್ ಆ್ಯಂಡ್ ಕಾನ್ಫರೆನ್ಸಸ್ ಈಸ್ ಆರ್ಗನೈಸೇಷನ್ ಪ್ಲಾನ್ ಆ್ಯಂಡ್ ಹೋಲ್ಡ್ ದೀಸ್ ಮೀಟಿಂಗ್ಸ್ ವಿತ್ ಟಾರ್ಗೆಟ್ ಆಡಿಯನ್ಸ್ ಆ್ಯಂಡ್ ಪ್ರೊವೈಡ್ ದಮ್ ವಿತ್ ರಿಲಿವೆಂಟ್ ಇನ್ಫಾರ್ಮೇಷನ್. ಸೊ ಟಾರ್ಗೆಟ್ ಆಡಿಯನ್ಸ್ಗೋಸ್ಕರ ಪ್ರೇಕ್ಷಕರಿಗೆ ಒಂದು ಯಾವುದೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಈ ಒಂದು ಸೆಮಿನಾರ್ಸ್ ಮತ್ತು ಕಾನ್ಫರೆನ್ಸಸ್ನ ಆರ್ಗನೈಸ್ ಮಾಡ್ತಾರೆ. ಇದ್ರ ಬಗ್ಗೆ ವಿವರವಾಗಿ ಹೇಳಬೇಕಂದ್ರೆ, ಡಿಸ್ಕ್ರಿಪ್ಷನ್ ಹೇಳಬೇಕಂತಂದರೆ, ಸೆಮಿನಾರ್ಸ್ ಆರ್ ಯೂಶ್ವಲಿ ಶಾರ್ಟ್ ಈವೆಂಟ್ಸ್ ಲಾಸ್ಟಿಂಗ್ ಎ ಕಪಲ್ ಆಫ್ ಹಾರ್ಸ್ ಆರ್ ಹಾಫ್ ಡೇ ಆರ್ ಈವನ್ ಎ ಹೋಲ್ ವರ್ಕ್ ಡೇ. ಸೊ ಇದು ಸೆಮಿನಾರ್ಸು ಏನು ಒಂದು ಅರ್ಧ ದಿನ ಅಥವಾ ಒಂದು ದಿನ ಒಳಗಡೆ ಮುಗಿತಕ್ಕಂಥದ್ದು. ನೆಕ್ಸ್ಟ್ ಒನ್ ಟ್ರೇಡ್ ಶೋಸ್. ಇಯರ್ ದ ಎರಡನೇ ಒಂದು ಈವೆಂಟು ಟ್ರೇಡ್ ಶೋ. ಇಲ್ಲಿ ಪರ್ಪಸ್ ಏನಪ್ಪ ಟ್ರೇಡ್ ಶೋ ಅಂತಂದರೆ, ಆರ್ಗನೈಸೇಷನ್ ಅಟೆಂಡ್ ಟ್ರೇಡ್ ಶೋ ಆಸ್ ಎ ಲೀಡ್ ಜನರೇಷನ್ ಆಕ್ಟಿವಿಟಿ. ದೇ ಮೇ ಆಲ್ಸೋ ಚೂಸ್ ಟು ಹೋಸ್ಟ್ ಎ ಸ್ಪಾನ್ಸರ್ ಟ್ರೇಡ್ ಶೋ ಟು ರೀಇನ್ಫೋರ್ಸ್ ದೇರ್ ಇಮೇಜಸ್ ಆಸ್ ಅನ್ ಇಂಡಸ್ಟ್ರಿ ಲೀಡರ್ ಅಮಾಂಗ್ ದೋಸ್ ಹೂ ಅಟೆಂಡ್ ಸಚ್ ಎ ಮೆಂಬರ್, ಕಸ್ಟಮರ್ಸ್, ಪ್ರಾಸ್ಪೆಕ್ಟ್ ಅಂಡ್ ಸಪ್ಲೈಯರ್ಸ್. ಅಂಡರ್ ದಿಸ್ ಟ್ರೇಡ್ ಶೋ
ಮೆನಿ ಕಂಪನೀಸ್ ಕೂಡ ಆ ಬೀನ್ ಪಾರ್ಟಿಸಿಪೇಟೆಡ್ ಮತ್ ದೇರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಅಲ್ಲಿ ಅವ್ರು ಏನು ಮಾಡಿರ್ತಾರೆ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಆ್ಯಂಡ್ ದ ಪೀಪಲ್ ವಿಲ್ ವಿಸಿಟ್ ದೇರ್ ದೇ ಕೆನ್ ಸಿ ದೇರ್ ಪ್ರಾಡಕ್ಟ್ ಆ್ಯಂಡ್ ದೇ ಕೆನ್ ಆಲ್ಸೋ ಪರ್ಚೇಸ್. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ರೀಟ್ರೀಟ್ಸ್ ಆ್ಯಂಡ್ ಇನ್ಸೆಂಟಿವ್ ಪ್ರೋಗ್ರಾಮ್ಸ್. ಎಕ್ಸಿಕ್ಯೂಟಿವ್ ಟ್ರೀಟ್ಸ್ ಆ್ಯಂಡ್ ಇನ್ಸೆಂಟಿವ್ ಪ್ರೋಗ್ರಾಮ್ಸ್ ಆರ್ ಆಫನ್ ಹೇಲ್ಡ್ ಅಟ್ ಲಕ್ಸುರಿ ರೆಸಾರ್ಟ್ಸ್ ಇನ್ ಎಕ್ಸ್ಕ್ಲೂಸಿವ್ ಡೆಸ್ಟಿನೇಷನ್ಸ್ ಆ್ಯಂಡ್ ದೇ ರಿಸೀವ್ ದ ಮೋಸ್ಟ್ ವಿಸಿಬಿಲಿಟಿ ಇನ್ ಆನ್ ಆರ್ಗನೈಸೇಷನ್. ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಂಡ್ ಆರ್ಗನೈಸೇಷನಲ್ ಪ್ಲಾನಿಂಗ್ ಆರ್ ಟಿಪಿಕಲಿ ದ ಟಾಪಿಕ್ ಅಜೆಂಡಾ, ಬಟ್ ಈಕ್ವಲ್ ವೇಟ್ ಈಸ್ ಗಿವೆನ್ ಟು ಎಂಜಾಯಬಲ್ ಆಕ್ಟಿವಿಟೀಸ್ ಆಸ್ ಎ ಪಾರ್ಟ್ ಆಫ್ ದಿ ಒರಿಜಿನಲ್ ಇನ್ಸೆಂಟಿವ್ ಆ್ಯಂಡ್ ರಿವಾರ್ಡ್. ಇಲ್ಲಿ ಕಂಪನಿ ಏನಾದರೂ ಒಂದು ಒಳ್ಳೆಯ ಯಶಸ್ಸನ್ನು ಸಾಧಿಸಿದಾಗ, ಹೆಚ್ಚು ಒಂದು ಲಾಭವನ್ನು ಅನಿಸಿದಾಗ ಅದನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಇನ್ಸೆಂಟಿವ್ ಪ್ರೋಗ್ರಾಮ್ಸ್ ಮತ್ತು ಎಕ್ಸಿಕ್ಯೂಟಿವ್ ರೀಟ್ರೀಟ್ಸ್ ಅಂತಕ್ಕಂಥದ್ದನ್ನು ಮಾಡ್ತಾರೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಆರ್ ಗಾಲ್ಫ್ ಈವೆಂಟ್ಸ್. ಒನ್ ಫೇವರೇಟ್ ಈವೆಂಟ್ ಅಟ್ ಎವ್ರಿ ಆರ್ಗನೈಸೇಷನ್ ಇಸ್ ಹೋಲ್ಡ್ ಇಟ್ಸ್ ಅ ಆನ್ಯಲ್ ಸ್ಪೋರ್ಟ್ಸ್ ಆರ್ ಗಾಲ್ಫ್ ಔಟಿಂಗ್. ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್, ಹೌಎವರ್ ಬಿಸ್ನೆಸ್ ಕಂಟೆಂಟ್ ಮಸ್ಟ್ ಆಲ್ವೇಸ್ ಡ್ರೈವ್ ಈವೆಂಟ್ ಪ್ಲಾನಿಂಗ್, ನಾಟ್ ದ ಅದರ್ ವೇ ಅರೌಂಡ್. ಇಲ್ಲಿ ಪ್ರತಿಯೊಂದು ಆರ್ಗನೈಸೇಷನ್ ಕೂಡ ಎಸ್ಪೆಷಲಿ ಆನ್ಯಲ್ ಡೇ ಸೆಲೆಬ್ರೇಷನ್ ಅಂತ ಮಾಡ್ಕೊಳ್ತಾರೆ, ಅಂಥ ಟೈಮಲ್ಲಿ ಸ್ಪೋರ್ಟ್ಸ್ ಆಡಿಸ್ತಾರೆ ಅಥವಾ ಗಾಲ್ಫ್ ಈವೆಂಟ್ಸ್ ಅಂತ ಗಾಲ್ಫ್ ಆಟ ಆಡೋದಕ್ಕೆ ಆಚೆ ಕರ್ಕೊಂಡು ಹೋಗ್ತಾರೆ. ಇದರಿಂದ ಎಂಪ್ಲಾಯೀಸ್ ಆ್ಯಂಡ್ ಕಸ್ಟಮರ್ಸ್ ಮಧ್ಯೆ ಒಳ್ಳೆ ರಿಲೇಶನ್ಶಿಪ್ ಆ್ಯಂಡ್ ಬಾಂಡೇಜ್ ಬೆಳೀತದೆ. ನೆಕ್ಸ್ಟ್ ಒನ್ ಈಸ್ ಅಪ್ರಿಸಿಯೇಷನ್ಸ್ ಈವೆಂಟ್ಸ್. ಸೊ ದೀಸ್ ಈವೆಂಟ್ಸ್ ನಾರ್ಮಲಿ ಆಪನ್ಸ್ ಇನ್ ಅನ್ ಆರ್ಗನೈಸೇಷನ್. ಯಾರಾದರೂ ಎಂಪ್ಲಾಯಿ ಅಥವಾ ಕ್ಲೈಂಟು ಉತ್ತಮವಾಗಿ ಕೆಲಸವನ್ನು ಮಾಡಿದಾಗ ಅವರನ್ನು ಅಪ್ರಿಸಿಯೇಟ್ ಮಾಡೋಕ್ಕೋಸ್ಕರ ಈ ಒಂದು ಈವೆಂಟ್ಸ್ನ ಆರ್ಗನೈಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಎ ಕಂಪನಿ ಆರ್ ಆರ್ಗನೈಸೇಷನ್ ಮೈಲ್ ಸ್ಟೋನ್. ಕಂಪನಿ ಮೈಲ್ ಸ್ಟೋನ್ ಪ್ರೊವೈಡ್ ಬಿಸ್ನೆಸ್ ಆರ್ ಆರ್ಗನೈಸೇಷನ್ ದ ಆಪರ್ಚುನಿಟಿ ಟು ಸೆಲೆಬ್ರೇಟ್ ಗ್ರ್ಯಾಂಡ್ ಓಪನಿಂಗ್ ಆರ್ ದ ಅದರ್ ಮೇಜರ್ ಮೈಲ್ ಸ್ಟೋನ್ ಆರ್ ಆನಿವರ್ಸರಿ. ಒಂದು ಕಂಪನಿ ಯಾವುದಾದ್ರು ಒಂದು ಹೊಸ ಬ್ರಾಂಚನ್ನು ಓಪನ್ ಮಾಡಿದಾಗ ಅಥವಾ ಏನಾದರೂ ವಿಶೇಷವಾಗಿ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಾಗ ಅಥವಾ ಅದರ ಒಂದು ವಾರ್ಷಿಕೋತ್ಸವ, ಇದನ್ನು ಕಂಪನಿ ಮೈಲ್ ಸ್ಟೋನ್ ಸೆಲೆಬ್ರೇಷನ್ ಅಂತ ಕರಿತೀವಿ. ಇಲ್ದನ್ನು ಬಹಳ ಅದ್ದೂರಿಯಾಗಿ ಎಲ್ಲ ಕಾರ್ಪೊರೇಟ್ಸ್ ಪ್ರತಿ ವರ್ಷ ಆಚರಣೆ ಮಾಡ್ತವೆ. ನೆಕ್ಸ್ಟ್ ಒನ್ ಟೀಮ್ ಬಿಲ್ಡಿಂಗ್ ಈವೆಂಟ್ಸ್. ಟೀಮ್ ಬಿಲ್ಡಿಂಗ್ ಈವೆಂಟ್ಸ್ ಆರ್ ಮೀನ್ ಟು ಬಿಲ್ಡ್ ಅಪಾನ್ ದ ಕಂಪನಿ ಸ್ಟ್ರೆಂಥ್ಸ್ ವೈಲ್ ಬಿಲ್ಡಿಂಗ್ ಎಂಪ್ಲಾಯಿ ಕಾನ್ಫಿಡೆನ್ಸ್, ಗುಡ್ ವಿಲ್ ಆ್ಯಂಡ್ ಮೊರಾಲ್. ಟೀಮ್ ಬಿಲ್ಡಿಂಗ್ ಈವೆಂಟ್ಸ್ ಆಲ್ಸೋ ಪ್ರೊವೈಡ್ ದ ಯೂನಿಕ್ ಆಪರ್ಚುನಿಟಿ ಫಾರ್ ಎಂಪ್ಲಾಯೀಸ್ ಟು ಸ್ಪೆಂಡ್ ಟೈಮ್ ಟುಗೆದರ್ ಇನ್ ಎ ನಾನ್ ವರ್ಕ್ ಎನ್ವಿರಾನ್ಮೆಂಟ್, ವರ್ಕಿಂಗ್ ಟುಗೆದರ್ ಟು ಸಾಲ್ವ್ ಪಜಲ್ಸ್, ಕಂಪ್ಲೀಟ್ ಆಕ್ಟಿವಿಟೀಸ್. ಟೀಮ್ ಬಿಲ್ಡಿಂಗ್ ಈವೆಂಟ್ಸ್ ಆರ್ ಮೀನ್ ಟು ಡೂ ಜಸ್ಟ್ ಇನ್ ಬಿಲ್ಡಿಂಗ್ ಸ್ಟ್ರಾಂಗೆಸ್ಟ್ ಟೀಮ್ಸ್. ಇಲ್ಲಿ ಟೀಮ್ ಬಿಲ್ಡಿಂಗ್ ಈವೆಂಟ್ಸ್ ಅಂತಂದರೆ ಏನು ವರ್ಕಿಂಗ್ ಕಂಡೀಷನ್ ಇದೆ ಅದರಿಂದ ಹೊರಗೆ ತಮ್ಮ ಎಂಪ್ಲಾಯೀಸ್ನ ಕರ್ಕೊಂಡೋಗಿ ಅವ್ರಿಗೆ ವಿವಿಧವಾಗಿರತಕ್ಕಂಥ ಪಜಲ್ಸು, ಸ್ಪೋರ್ಟ್ಸ್, ಗೇಮ್ ಆ್ಯಕ್ಟಿವಿಟೀಸು ಇವೆಲ್ಲವನ್ನು ಕೊಟ್ಟು ಅದನ್ನು ಸಾಲ್ವ್ ಮಾಡ್ತಾ ಅವ್ರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಅಥವಾ ರಿಲೇಷನ್ಶಿಪ್ ಬೆಳೆಯೋ ರೀತಿ ಸಹಕಾರಿ ಮಾಡ್ತಕ್ಕಂಥದ್ದು ಈ ಟೀಮ್ ಬಿಲ್ಡಿಂಗ್ ಈವೆಂಟ್ಸ್ನ ಮುಖ್ಯ ಉದ್ದೇಶ. ನೆಕ್ಸ್ಟ್ ಒನ್ ಈಸ್ ಪ್ರಾಡಕ್ಟ್ ಲಾಂಚ್ ಈವೆಂಟ್ಸ್. ಪ್ರಾಡಕ್ಟ್ ಲಾಂಚ್ ಈವೆಂಟ್ಸ್ ಕ್ಯಾನ್ ಇನ್ಕ್ಲೂಡ್ ಇಂಟರ್ನಲ್ ಪ್ರಾಡಕ್ಟ್ ಲಾಂಚ್ ಮೀಟಿಂಗ್ ಟು ಇನ್ಫಾರ್ಮ್ ಆಲ್ ಎಂಪ್ಲಾಯೀಸ್ ಅಕ್ರಾಸ್ ದ ಕಂಪನಿ ಅಬೌಟ್ ಅಪ್ಕಮಿಂಗ್ ಪ್ರಾಡಕ್ಟ್, ಟು ಫುಲ್ ಬ್ಲಾನ್ ಪ್ರಾಡಕ್ಟ್ ಲಾಂಚ್ ಪಾರ್ಟೀಸ್, ಟು ಕ್ರಿಯೇಟ್ ಬಸ್ ಸರೌಂಡಿಂಗ್ ದ ಪ್ರಾಡಕ್ಟ್ಸ್, ರಿಲೀಸ್ ಅಮಾಂಗ್ ಕನ್ಸ್ಯೂಮರ್ ಆ್ಯಂಡ್ ದ ಮೀಡಿಯಾ. ಪ್ರಾಡಕ್ಟ್ ಲಾಂಚ್ ಈವೆಂಟ್ಸ್ ಆರ್ ಕಾಮನ್ ಫಾರ್ ಬಿಸ್ನೆಸ್ ಟು ಕನ್ಸ್ಯೂಮರ್. ಇಲ್ಲಿ ಪ್ರಾಡಕ್ಟ್ ಲಾಂಚ್ ಅಂದರೆ ಒಂದು ಕಂಪನಿ ಒಂದು ಹೊಸ ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿದಾಗ ಅಥವಾ ಸೃಷ್ಟಿ ಮಾಡಿದಾಗ ಆ ಪ್ರಾಡಕ್ಟ್ನ ಎಲ್ಲರಿಗೂ ಮೊದಲು ಅಲ್ಲಿರ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗೆ ಮತ್ತು ಆ ಒಂದು ಮೀಡಿಯಾ ಮೂಲಕ ಎಲ್ಲವನ್ನು ಆ ಒಂದು ಪ್ರಾಡಕ್ಟ್ಸ್ ಎಲ್ಲವನ್ನು ಸಾರ್ವಜನಿಕರಿಗೆ ಪರಿಚಯ ಮಾಡಿಸ್ಕೊಡ್ತಕ್ಕಂಥದ್ದು ಪ್ರಾಡಕ್ಟ್ ಲಾಂಚ್ ಈವೆಂಟ್ನ ಮುಖ್ಯ ಉದ್ದೇಶ. ನೆಕ್ಸ್ಟ್ ದ ಲಾಸ್ಟ್ ಕಾರ್ಪೊರೇಟ್ ಮೀಟಿಂಗ್ ಆರ್ ಕಾರ್ಪೊರೇಟ್ ಈವೆಂಟ್ ಟೈಪ್ ಈಸ್ ಬೋರ್ಡ್ ಮೀಟಿಂಗ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಮೀಟಿಂಗ್. ಬೋರ್ಡ್ ಮೀಟಿಂಗ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಬೋತ್ ಸರ್ವ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಪರ್ಪಸ್ ಫಾರ್ ಬೋತ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕಂಪನೀಸ್. ಬೋರ್ಡ್ ಮೀಟಿಂಗ್ಸ್ ಸರ್ವ್ಸ್ ಆಸ್ ಎನ್ ಆಪರ್ಚುನಿಟಿ ಫಾರ್ ಬೋರ್ಡ್ ಮೆಂಬರ್ಸ್ ಟು ಮೀಟ್, ರಿವ್ಯೂ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಮೀಟ್ ವಿತ್ ಕಂಪನಿ ಎಕ್ಸಿಕ್ಯೂಟಿವ್ಸ್ ಟು ಮೇಕ್ ಇಂಪಾರ್ಟೆಂಟ್ ಡಿಸಿಷನ್ಸ್. ಶೇರ್ ಹೋಲ್ಡರ್ಸ್ ಮೀಟಿಂಗ್ ಆನ್ ದ ಅದರ್ ಹ್ಯಾಂಡ್ ಪ್ರೊವೈಡ್ ದ ಕಂಪನೀಸ್ ದ ಆಪರ್ಚುನಿಟಿ ಟು ಶೇರ್ ರೀಸೆಂಟ್ ಪರ್ಫಾರ್ಮೆನ್ಸ್, ಟಾರ್ಗೆಟ್ಸ್, ಫ್ಯೂಚರ್ ಗೋಲ್ಸ್ ಆ್ಯಂಡ್ ಬಿಸ್ನೆಸ್ ಸ್ಟ್ರಾಟಜೀಸ್ ವಿತ್ ಇಟ್ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ಏನು ಒಂದು ಬೋರ್ಡ್ ಮೀಟಿಂಗ್ ಅಥವಾ ಶೇರ್ ಹೋಲ್ಡರ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಲ್ಲಿ ಬೋರ್ಡ್ ಮೀಟಿಂಗ್, ಬೋರ್ಡ್ ಆಫ್ ಮೆಂಬರ್ಸ್ ಎಲ್ಲರೂ ಕೂಡ ಒಂದು ಮೀಟಿಂಗ್ ಸೇರಿ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಅದೇ ರೀತಿ ಶೇರ್ ಹೋಲ್ಡರ್ಸ್ ಎಲ್ಲ ಕೂಡ ಆ ಒಂದು ಈವೆಂಟಲ್ಲಿ ಸೇರಿ ಆ ಮೀಟಿಂಗಲ್ಲಿ ಸೇರಿ ಶೇರ್ ಹೋಲ್ಡರ್ ಮೀಟಿಂಗಲ್ಲಿ ಸೇರಿ ಕಂಪನಿಯ ಪರ್ಫಾರ್ಮೆನ್ಸು, ಟಾರ್ಗೆಟ್ಟು, ಫ್ಯೂಚರ್ ಗೋಲ್ಸು, ಬಿಸ್ನೆಸ್ ಸ್ಟ್ರಾಟಜೀಸ್ ಬಗ್ಗೆ ತಿಳ್ಕೊಳ್ತಾರೆ. ಸೊ ಇದು ಕೂಡ ಎವ್ರಿ ಕಾರ್ಪೊರೇಟ್ ಕಂಪನಿ ಸಪೋಸ್ ಟು ಬಿ ಹ್ಯಾವ್ ದಿಸ್ ಈವೆಂಟ್ ಎವ್ರಿ ಇಯರ್.
This and all the few examples of corporate event types. By doing these events, company may get very goodwill and very good relationship bonding with the stakeholders. Arrangements made for various corporate events. Even vicharavana ee naavu charcha madana. The corporate event manager, after planning for the particular event, must make necessary arrangements in order to achieving success. ಸೊ ಒಂದು ಕಾರ್ಪೊರೇಟ್ ಈವೆಂಟ್ನ ಅವನು ಪ್ಲ್ಯಾನ್ ಮಾಡಿದ್ಮೇಲೆ ಈವೆಂಟ್ ಮ್ಯಾನೇಜರ್ ಅದನ್ನು ಸಕ್ಸಸ್ ಮಾಡೋಕ್ಕೋಸ್ಕರ ಅವನು ಏನೆಲ್ಲ ಅರೇಂಜ್ಮೆಂಟ್ಸ್ನ ಮಾಡಬೇಕಾಗುತ್ತೆ ಅವುಗಳನ್ನ ನಾವೀಗ ತಿಳ್ಕೊಳ್ಳೋಣ. ದ ಫಸ್ಟ್ ಒನ್ ಈಸ್ ಸೈಟ್ ಸೆಲೆಕ್ಷನ್. ದ ಸೆಲೆಕ್ಷನ್ ಆಫ್ ದ ಸೈಟ್ ಆರ್ ವೆನ್ಯೂ ವೇರ್ ದ ಈವೆಂಟ್ ಈಸ್ ಗೋಯಿಂಗ್ ಟು ಆ್ಯಪನ್ ಈಸ್ ದ ಫಸ್ಟ್ ಥಿಂಗ್. ಸೊ ಮೊದಲು ಈ ಸೈಟ್ ಸೆಲೆಕ್ಷನ್ ತಕ್ಕಂಥ ಅಂದರೆ ಎಲ್ಲಿ ಈವೆಂಟ್ನ ಮಾಡಬೇಕು ಅಂತಕ್ಕಂಥದ್ದು ಮೊದಲನೇ ವಿಚಾರ. ಅದರ ಸಂಬಂಧಪಟ್ಟಂಗೆ ಆ ಸೈಜು, ಲೊಕೇಶನ್ನು, ಟೈಮ್, ಕಾಸ್ಟು ಇವೆಲ್ಲವನ್ನು ಸಹ ಗಮನದಲ್ಲಿ ಇಟ್ಕೊಂಡು ಆ ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಅ ಗೆಸ್ಟ್ ಲಿಸ್ಟ್. ಆಫ್ಟರ್ ಹ್ಯಾವಿಂಗ್ ಡಿಸೈಡೆಡ್ ದ ಸೈಟ್ ಫಾರ್ ದ ಲೊಕೇಶನ್ ಆಫ್ ದ ಈವೆಂಟ್, ಎ ಪ್ರಾಪರ್ ಗೆಸ್ಟ್ ಲಿಸ್ಟ್ ಶುಡ್ ಬಿ ಮೇಡ್ ಆ್ಯಂಡ್ ನೆಸಸರಿ ಅರೇಂಜ್ಮೆಂಟ್ ಶುಡ್ ಬಿ ಮೇಡ್ ಫಾರ್ ದ್ಯಾಮ್ ಇಫ್ ದೇ ಆರ್ ಟ್ರಾವೆಲಿಂಗ್ ಫ್ರಮ್ ಔಟ್ ಸೈಡ್. ಮೊದಲನೇದಾಗಿ ವೆನ್ಯೂ, ಎಲ್ಲಿ ಈವೆಂಟ್ ನಡೀತದೆ ಆ ಒಂದು ಪ್ಲೇಸ್ನ ಗುರುತಿಸಿದಾದ್ಮೇಲೆ, ಎರಡನೇದಾಗಿ ಆ ಒಂದು ಕಾರ್ಪೊರೇಟ್ ಈವೆಂಟ್ಗೆ ಬರತಕ್ಕಂತಹ ಅತಿಥಿಗಳ ಒಂದು ಪಟ್ಟಿಯನ್ನು ನಿರ್ಧರಿಸಬೇಕು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ತಯಾರಿನ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಟ್ರಾವೆಲ್ ಅರೇಂಜ್ಮೆಂಟ್ಸ್. ದ ಈವೆಂಟ್ ಮ್ಯಾನೇಜ್ಮೆಂಟ್ ನೆಸರಿಲಿ ಅರೇಂಜ್ ದ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಫಾರ್ ದ ವಿ ಐ ಪೀಸ್ ಆ್ಯಂಡ್ ಅದರ್ಸ್ ಹೂ ಆರ್ ಟ್ರಾವೆಲಿಂಗ್ ಫ್ರಮ್ ಔಟ್ ಸೈಡ್. ನೆಕ್ಸ್ಟ್ ಒನ್ ಹೋಟೆಲ್ ಅಕಾಮಡೇಷನ್ ಫಾರ್ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ವಿ ಐ ಪೀಸ್ ಆ್ಯಂಡ್ ಇಂಪಾರ್ಟೆಂಟ್ ಗೆಸ್ಟ್ ಹೂ ಆರ್ ಅರೈವಿಂಗ್ ಫ್ರಮ್ ಔಟ್ ಸೈಡ್ ಫಾರ್ ದ ಈವೆಂಟ್. ದ ಈವೆಂಟ್ ಮ್ಯಾನೇಜರ್ ಮಸ್ಟ್ ಟೇಕ್ ಕೇರ್ ಆಫ್ ಆಲ್ ದ ಪ್ರಾಪರ್ ಅರೇಂಜ್ಮೆಂಟ್ ಟು ಸ್ಟೇ. ಅವ್ರಿಗೆ ಅವ್ರು ಉಳ್ಕೊಳಕ್ಕೆ ಒಂದು ಹೋಟೆಲ್ ಅರೇಂಜ್ಮೆಂಟ್ನ ಮಾಡಬೇಕಾಗ್ತದೆ. ನೆಕ್ಸ್ಟ್ ಒನ್ ಲೈಟಿಂಗ್ ಸ್ಟೈಲ್ ಸಿಸ್ಟಮ್. ಇನ್ ಆರ್ಡರ್ ಫಾರ್ ಈವೆಂಟ್ ಟು ಲುಕ್ ಪ್ರೆಸೆಂಟಬಲ್ ದ ಲೈಟಿಂಗ್ ಮಸ್ಟ್ ಬಿ ಗುಡ್, ದಿಸ್ ವಿಲ್ ಶೋಕೇಸ್ ದ ಈವೆಂಟ್ ಬೆಟರ್. ಸೊ ಆ ಒಂದು ಆ ಈವೆಂಟ್ ರಾತ್ರಿ ಸಮಯದಲ್ಲಿ ನಡೀತಾ ಇದ್ರೆ ಅಲ್ಲಿ ಲೈಟಿಂಗ್ ಉತ್ತಮವಾಗಿರಬೇಕು, ಕಲರ್ಫುಲ್ ಆಗಿರಬೇಕು, ಒಳ್ಳೆ ಬೆಳಕು ಕೊಡ್ತಾ ಇರಬೇಕು. ಇದನ್ನು ಈವೆಂಟ್ ಮ್ಯಾನೇಜರ್ ಗಮನದಲ್ಲಿ ಇಟ್ಕೊಳ್ಬೇಕು. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಅರೇಂಜ್ಮೆಂಟ್. ನೆಕ್ಸ್ಟ್ ಕ್ಯಾಟ್ರಿಂಗ್ ಅರೇಂಜ್ಮೆಂಟ್. ಹ್ಯಾವಿಂಗ್ ಗುಡ್ ಲೈಟಿಂಗ್ ಆ್ಯಂಡ್ ಗುಡ್ ಟಾಕ್ ಅಬೌಟ್ ದ ಎಂಟೈರ್ ಈವೆಂಟ್ ವಿತೌಟ್ ಗುಡ್ ಫುಡ್ ಕ್ಯಾನ್ ಸ್ಪಾಯಿಲ್ ದ ಹೋಲ್ ಇವೆಂಟ್. ಸೊ ಒಳ್ಳೆ ಲೈಟ್ ಇದೆ, ಆಮೇಲೆ ಒಳ್ಳೆ ಮಾತು ಮಾತಾಡ್ತಿದ್ದಾರೆ, ಎಲ್ಲ ಚೆನ್ನಾಗಿ ಬರ್ತಾಯಿದ್ರೆ, ಒಳ್ಳೆ ತಿಂಡಿ ಇಲ್ಲ ಅಂದರೆ ಆ ಕಾರ್ಪೊರೇಟ್ ಈವೆಂಟ್ ಡೆಫಿನೆಟ್ಲಿ ಫೇಲ್ ಆಗುತ್ತೆ. ಸೊ ಮ್ಯಾನೇಜರ್ ವಾಂಟ್ ಟು ಟೇಕ್ ಕೇರ್ ಅಬೌಟ್ ಅ ಗುಡ್ ಕ್ಯಾಟರಿಂಗ್ ಫೆಸಿಲಿಟಿ, ಊಟ ಫೆಸಿಲಿ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿರಬೇಕು. ನೆಕ್ಸ್ಟ್ ಸೀಟಿಂಗ್. ಸೀಟಿಂಗ್ ಅರೇಂಜ್ಮೆಂಟ್ ಕ್ಯಾನ್ ಬಿ ಮೇಡ್ ಇನ್ ರೌಂಡ್ ಟೇಬಲ್ ಫಾರ್ಮ್ ಆರ್ ಇನ್ ಹಾರಿಜಾಂಟಲ್ ಆರ್ ವರ್ಟಿಕಲ್ ಫಾರ್ಮ್. ಇಟ್ ಲೆಫ್ಟ್ ಅಪ್ ಟು ದ ಈವೆಂಟ್ ಮ್ಯಾನೇಜರ್ ಟು ಪುಟ್ ಅಪ್ ದ ಸೀಟಿಂಗ್ ಅರೇಂಜ್ಮೆಂಟ್ ಇನ್ ಎ ಪ್ರೆಸೆಂಟ್ ಫಾರ್ಮ್. ಆಮೇಲೆ ನಾವು ಸೀಟಿಂಗ್ ಟೈಪ್ಸ್, ಟೇಬಲ್ ಟೈಪ್ಸ್ ಆಫ್ ಟೇಬಲ್ ಅರೇಂಜ್ಮೆಂಟನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಆ ರೀತಿ ಸೀಟಿಂಗ್ ವ್ಯವಸ್ಥೆನ ಅವನು ರೌಂಡ್ ಶೇಪಲ್ಲಿ ಮಾಡ್ತಾನೆ, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಮಾಡ್ತಾನೆ. ಸೊ ಅವು ವಾಟ್ ಆ್ಯಂಡ್ ಆಲ್ ದ ಟೈಪ್ಸ್ ವಿಲ್ ಡೂ ಅದನ್ನು ಅಕಾರ್ಡಿಂಗ್ ಟು ದ ಈವೆಂಟ್ ಆ್ಯಂಡ್ ನೇಚರ್ ಯು ವಾಂಟ್ ಟು ಪ್ಲ್ಯಾನ್. ನೆಕ್ಸ್ಟ್ ಒನ್ ಸ್ಪೀಕರ್ಸ್. ದ ಮೋಸ್ಟ್ ಮೆಮೊರಬಲ್ ಆಸ್ಪೆಕ್ಟ್ ಆಫ್ ದ ಮೀಟಿಂಗ್ ಆರ್ ಈವೆಂಟ್ ವಿಚ್ ಇಸ್ ಪ್ಲ್ಯಾನ್ಡ್ ಈಸ್ ಲೈಕ್ಲಿ ಟು ಬಿ ಎ ಪ್ರೋಗ್ರಾಮ್. ಹೈರಿಂಗ್ ದ ರೈಟ್ ಸ್ಪೀಕರ್ ಟು ಅಡ್ರೆಸ್ ಪರ್ಟಿಕ್ಯುಲರ್ ಕ್ರೂಷಿಯಲ್ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ಆರ್. ಸೊ ಇಲ್ಲಿ ಒಬ್ಬ ಆ ಒಂದು ಈವೆಂಟ್ ನಡೀತಾ ಇರ್ತದೆ, ಆ ಈವೆಂಟಲ್ಲಿ ಆ ಸ್ಪೀಕರ್ಸ್ ಆಯಿತಾ ಮುಖ್ಯ ಅತಿಥಿಗಳ ಕರೆದಿರ್ತಿರಲ್ಲ ಭಾಷಣಕಾರರು, ಅವರನ್ನು ನಾವೇನು ಮಾಡಬೇಕು, ಒಳ್ಳೆ ಭಾಷಣಕಾರನ ಆರಿಸ್ಬೇಕು. ಆ ಭಾಷಣಕಾರರು ಮಾತಾಡ್ತಕ್ಕಂಥ ಮಾತು ಆ ಈವೆಂಟನ್ನು ಇನ್ನಷ್ಟು ಅರ್ಥಗರ್ಭಿತವಾಗಿ ಮಾಡಬೇಕಾಗ್ತದೆ. ನೆಕ್ಸ್ಟ್ ಸೌಂಡ್ ಕ್ವಾಲಿಟಿ. ಇಫ್ ದ ಈವೆಂಟ್ ಮ್ಯಾನೇಜ್ಮೆಂಟ್ ಆಸ್ ಅರೇಂಜ್ಡ್ ರಿಯಲಿ ಗುಡ್ ಸ್ಪೀಕರ್ಸ್ ಆ್ಯಂಡ್ ಇಸ್ ಈವನ್ ಬಟ್ ದೆರ್ ಇಸ್ ನೋ ಪ್ರಾಪರ್ ಸೌಂಡ್ ಆಯಿತಾ, ಒಳ್ಳೆ ಭಾಷಣಕಾರರು ಬಂದಿದ್ದಾರೆ ಆದರೆ ಅಲ್ಲಿ ಒಂದು ಒಳ್ಳೆ ಸೌಂಡ್ ಇಲ್ಲ, ಅಲ್ಲಿ ಸೌಂಡಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ ಅಂತಂದರೆ ಮತ್ತೆ ಸ್ಪೀಕರ್ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಈವೆಂಟು ಟೋಟಲಿ ಏನಾಗುತ್ತೆ, ಕಳಪೆ ಆಗುತ್ತೆ. ಸೊ ಹಾಗಾಗಿ ಒಳ್ಳೆ ಸೌಂಡ್ ಸಿಸ್ಟಮ್ ಆ್ಯಂಡ್ ಕಾನ್ಫರೆನ್ಸ್ ರೂಮ್ ಡಿಸೈನ್. ನೆಕ್ಸ್ಟ್ ಒನ್, ಸೊ ಇಫ್ ದೇರ್ ಆರ್ ಇನಿಷಿಯಲ್ ಮೀಟಿಂಗ್ಸ್ ಟು ಬಿ ಹೆಲ್ಡ್ ಬೈ ದ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಆ್ಯಂಡ್ ಇಂಪಾರ್ಟೆಂಟ್ ವಿ ಐ ಪೀಸ್, ದ ಕಾನ್ಫರೆನ್ಸ್ ರೂಮ್ ಡಿಸೈನ್ ಇರಬೇಕು. ಅಂದರೆ ಒಂದು ಈವೆಂಟ್ ನಡೆಯೋಕ್ಕೆ ಮೊದಲು ಪ್ರಾಥಮಿಕವಾಗಿ ಬೇರೆ ಮೀಟಿಂಗ್ ಅವ್ರು ಸಪ್ರೇಟಾಗಿ ಮಾಡ್ತಾರೆ ಅಂದರೆ ಅಲ್ಲಿ ಕಾನ್ಫರೆನ್ಸ್ ಮೀಟಿಂಗ್ನ ಅರೇಂಜ್ ಮಾಡಬೇಕು, ಅದಕ್ಕೆ ಆ ಒಂದು ರೂಮ್ನ ಡಿಸೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟೆಕ್ನಾಲಜಿ. ದೆರ್ ಆರ್ ನೋ ಈವೆಂಟ್ಸ್ ಇನ್ ದ ಕರೆಂಟ್ ಟ್ರೆಂಡ್ ವೇರ್ ದೇರ್ ಇಸ್ ನೋ ಯೂಸ್ ಆಫ್ ಟೆಕ್ನಾಲಜಿ. ಯಾವುದೇ ಈವೆಂಟನ್ನು ಟೆಕ್ನಾಲಜಿ ಬಳಸಿದ್ರೆ ಅದು ಇನ್ನಷ್ಟು ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಆಗಿ ಬರ್ತದೆ. ಸೊ ಹಾಗಾಗಿ ಟೆಕ್ನಾಲಜಿ ಕೂಡ ಉತ್ತಮವಾಗಿ ಬಳಸಬೇಕಾಗ್ತದೆ. ನೆಕ್ಸ್ಟ್ ಪೋಡಿಯಂ. ನೋ ಈವೆಂಟ್ ಕ್ಯಾನ್ ಬಿ ಕಂಡಕ್ಟೆಡ್ ವಿತೌಟ್ ಹ್ಯಾವಿಂಗ್ ಎ ಪೋಡಿಯಂ. ಇಟ್ ಈಸ್ ಎ ಮಸ್ಟ್ ಆ್ಯಂಡ್ ದ ಶೂಡ್ ರಿಕ್ವೈರ್ಮೆಂಟ್ ಇನ್ ಈಚ್ ಈವೆಂಟ್. ಇಟ್ ಈಸ್ ಎ ಟೆಂಪ್ರವರಿ ಸ್ಟೇಜ್ ಫಾರ್ ಆನ್ ಈವೆಂಟ್. ಸೊ ಪೋಡಿಯಂ,
ಪೋಡಿಯಂ ಈಸ್ ವೆರಿ ಇಂಪಾರ್ಟೆಂಟ್ ಅರೇಂಜ್ಮೆಂಟ್, ಎಸ್ಪೆಷಲಿ ಸ್ಪೀಕರ್ಸ್ ಮಾತಾಡೋದಕ್ಕೆ. ಪೋಡಿಯಂ ಇದ್ದರೆ ಅದ್ರ ಮುಂದೆ ನಿಂತ್ಕೊಂಡು, ಅಂದರೆ ಅದ್ರ ಹಿಂದೆ ನಿಂತ್ಕೊಂಡು ಸೊ ಅವ್ರು ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಅದು ತುಂಬ ಲಕ್ಷಣವಾಗಿ ಕಾಣ್ತಾ ಇರ್ತವೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫೋನ್ ಅರೇಂಜ್ಮೆಂಟ್ಸ್. ದಿಸ್ ಈಸ್ ಎ ಮಸ್ಟ್ ಅರೇಂಜ್ಮೆಂಟ್ ವಿಚ್ ಹ್ಯಾಡ್ ಟು ಬಿ ಮೇಡ್ ಬೈ ದ ಈವೆಂಟ್ ಮ್ಯಾನೇಜರ್ ಇನ್ ಆರ್ಡರ್ ಟು ಮೇಕ್ ದ ಆಡಿಯನ್ಸ್ ಲೈವ್ಲಿ ಆ್ಯಂಡ್ ಎಂಜಾಯ್ ದ ಈವೆಂಟ್ ಮ್ಯಾಕ್ಸಿಮಮ್. ಸೊ ಒಂದು ಈವೆಂಟ್ ಅಂದರೆ ಅದರಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು, ಫನ್ ಅರೇಂಜ್ಮೆಂಟ್ಸ್ ಕೂಡ ಇರಬೇಕು. ಇದು ಈವೆಂಟ್ನ ಇನ್ನಷ್ಟು ಲೈವ್ಲಿಯಾಗಿ ಮಾಡ್ತದೆ. ನೆಕ್ಸ್ಟ್ ಒನ್ ಆಡಿಯೋ ವಿಜುವಲ್ ರಿಕ್ವೈರ್ಮೆಂಟ್ಸ್. ಇನ್ ಆರ್ಡರ್ ಟು ಮೇಕ್ ಈವೆಂಟ್ ಅಟ್ರಾಕ್ಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಈವೆಂಟ್ ಮ್ಯಾನೇಜರ್ ಮಸ್ಟ್ ಮೇಕ್ ಶ್ಯೂರ್ ದಟ್ ಇ ಹ್ಯಾಸ್ ನಾಟ್ ಯೂಸಸ್ ಆಡಿಯೋ ಬಟ್ ಆಲ್ಸೋ ವಿಡಿಯೋ ಕ್ಲಿಪ್ಪಿಂಗ್ಸ್. ಆಯಿತಾ? ನೆಕ್ಸ್ಟ್ ರೀಕ್ರಿಯೇಷನಲ್ ಆಕ್ಟಿವಿಟೀಸ್. ರೀಕ್ರಿಯೇಷನಲ್ ಆಕ್ಟಿವಿಟೀಸ್ ಆರ್ ಆಫನ್ ಡನ್ ಫಾರ್ ಎಂಜಾಯ್ಮೆಂಟ್, ಅಮ್ಯೂಸ್ಮೆಂಟ್, ಪ್ಲೆಷರ್. ಇದಕ್ಕೋಸ್ಕರ ಅವನು ಏನದು ರೀಕ್ರಿಯೇಷನ್ ಆಕ್ಟಿವಿಟಿ ಆಕ್ಟಿವಿಟೀಸ್ ಕೂಡ ಮಾಡಿಸ್ಬೇಕಾಗ್ತದೆ, ಮನಸ್ಸಿಗೆ ಚೇತೋಕಾರಿಯಾಗಿ ಇರ್ತದೆ ಅಂತ. ನೆಕ್ಸ್ಟ್ ಪೋರ್ಟೇಬಲ್ ಬಾರ್ಸ್. This is must and should in corporate event. Necessary arrangements must be made for bars in the event. Usually a separate area is made order to not disturb to other happening. So, ಇಲ್ಲಿ ಪೋರ್ಟೇಬಲ್ ಬಾರ್ಸ್ ಅಂದರೆ ನಾವೇನು ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಕರಿತೀವಿ, ಸೊ ಆಲ್ಕೋಹಾಲಿಕ್ ಡ್ರಿಂಕ್ ವ್ಯವಸ್ಥೆ ಕೂಡ ಇರಬೇಕು. ಆದರೆ ಅದು ಸಪ್ರೇಟಾಗಿರಬೇಕು, ಯಾರಿಗೆ ಯಾರು ಅದನ್ನು ಸ್ವೀಕರಿಸ್ತಾರೆ ಅವ್ರು ಮಾತ್ರ ಅಲ್ಗೆ ಹೋಗಬೇಕು, ಬೇರೆಯವರನ್ನು ಸಪ್ರೇಟಾಗಿ ಇಲ್ಲಿ ಎಂಜಾಯ್ ಮಾಡೋ ರೀತಿ ಸಪ್ರೇಟಾಗಿ ಇದನ್ನು ಅರೇಂಜ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಡೆಕೋರೇಷನ್. ಇನ್ ಆರ್ಡರ್ ಟು ಮೇಕ್ ದ ಈವೆಂಟ್ ಪ್ರೆಸೆಂಟೇಬಲ್ ಡೆಕೋರೇಷನ್ ಇಸ್ ವೆರಿ ವೆರಿ ಗುಡ್. ಡೆಕೋರೇಷನ್ನ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿರಬೇಕು. ನೆಕ್ಸ್ಟ್ ಪ್ರಿಂಟಿಂಗ್ ಅರೇಂಜ್ಮೆಂಟ್. ದಿಸ್ ಫೆಸಿಲಿಟಿ ಮಸ್ಟ್ ಬಿ ಮೇಡ್ ಅವೈಲೇಬಲ್ ಇನ್ ದ ಈವೆಂಟ್ ಆಲ್ ಇಫ್ ಎನಿ ಇನ್ಫಾರ್ಮೇಶನ್ ಹ್ಯಾಸ್ ಟು ಬಿ ಪಾಸ್ಡ್ ಇಟ್ ಕ್ಯಾನ್ ಬಿ ಪ್ರಿಂಟೆಡ್ ಅಂಡ್ ಕ್ಯಾಲ್ಕುಲೇಟೆಡ್ ಡ್ಯೂರಿಂಗ್ ದ ಈವೆಂಟ್. ಆಯಿತಾ? ಯಾವ್ದಾದ್ರು ಮಾಹಿತಿ ಬೇಕಾದರೆ ಸಡನ್ ಆಗಿ ಅಲ್ಲೇ ಪ್ರಿಂಟ್ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕಾಗುತ್ತೆ. ನೆಕ್ಸ್ಟ್ ಒನ್ ಗಿಫ್ಟ್ಸ್ ಆ್ಯಂಡ್ ರಿವಾರ್ಡ್ಸ್. ದ ಈವೆಂಟ್ ಮ್ಯಾನೇಜರ್ ಕ್ಯಾನ್ ಮೇಕ್ ಅರೇಂಜ್ಮೆಂಟ್ಸ್ ಟು ಗಿವ್ ಗಿಫ್ಟ್ಸ್ ಆ್ಯಂಡ್ ರಿವಾರ್ಡ್ಸ್ ಟು ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಟು ಅಪ್ರಿಷಿಯೇಟ್ ದೇರ್ ಪರ್ಫಾರ್ಮೆನ್ಸ್. ಸೊ ಆ ಒಂದು ಈವೆಂಟ್ ನಡೀತಾ ಇರಬೇಕಾದ್ರೆ ಅಲ್ಲಿ ಯಾರಾದರೂ ತುಂಬ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡೋಕ್ಕೋಸ್ಕರ ಗಿಫ್ಟ್ಸ್ ಕೂಡ ಕೊಡೋ ರೀತಿಯಲ್ಲಿ ನಾವು ಪ್ಲ್ಯಾನ್ ಮಾಡಬೇಕು. ನೆಕ್ಸ್ಟ್ ಫ್ಲೋರಲ್ ಅರೇಂಜ್ಮೆಂಟ್ಸ್. ದ ಈವೆಂಟ್ ಮ್ಯಾನೇಜರ್ ಮಸ್ಟ್ ಮೇಕ್ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಯೂಸಿಂಗ್ ಫ್ಲವರ್ ಬೇಸ್ಡ್ ಆನ್ ಅಕೇಶನ್. ಸೊ ಅಲ್ಲಿ ಅರೇಂಜ್ಮೆಂಟ್ಸು ಫ್ಲವರ್ ಬೇಸ್ಡ್ ಆನ್ ಅಕೇಶನ್ಸ್ ಮಾಡಬೇಕು. ಬ್ಯಾಕ್ಗ್ರೌಂಡ್ ಆಫ್ ದ ಏನು ಸ್ಟೇಜ್ ಇರುತ್ತೆ ಅದನ್ನೆಲ್ಲ ಹೂಗಳಲ್ಲಿ ಸಿಂಗಾರ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ನೈಸ್. ನೆಕ್ಸ್ಟ್ ಮ್ಯೂಸಿಕಲ್ ಅರೇಂಜ್ಮೆಂಟ್ಸ್. ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಆಡಿಯನ್ಸ್ ವಿಚ್ ಕಮ್ ಅಪ್ ವಿತ್ ದ ಈವೆಂಟ್ ಮ್ಯೂಸಿಕ್ ಕ್ಯಾನ್ ಬಿ ಪ್ಲೇಡ್. ಸೊ ಡಿಪೆಂಡ್ಸ್ ಆನ್ ದ ಆಡಿಯನ್ಸ್. ಕೆಲವರಿಗೆ ಅವ್ರಿಗೆ ಕ್ಲಾಸಿಕಲ್ ಸಾಂಗ್ ಇಷ್ಟ ಆಗುತ್ತಾ, ಅಥವಾ ಅವರು ನಾರ್ತ್ ಇಂಡಿಯಿಂದ ಹಿಂದಿ ಸಾಂಗ್ ಇಷ್ಟ ಆಗುತ್ತಾ, ಕನ್ನಡ ಸಾಂಗ, ತೆಲುಗು ಸಾಂಗ, ಈ ಥರ ಬೇಸ್ಡ್ ಆನ್ ದ ಆಡಿಯನ್ಸ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ಮ್ಯೂಸಿಕಲ್ ಅರೇಂಜ್ಮೆಂಟ್ಸ್ ಮಾಡಿದ್ರೆ ಅದು ಈವೆಂಟ್ಗೆ ಇನ್ನಷ್ಟು ಮೇರುಗನ್ನು ಕೊಡ್ತದೆ. ನೆಕ್ಸ್ಟ್ ಸಿ ಎಮ್ ಪಿ ಅರೇಂಜ್ಮೆಂಟ್ಸ್. ಸಿ ಎಮ್ ಪಿ ಈಸ್ ಅ ಕಂಪ್ಲೀಟ್ ಮೀಟಿಂಗ್ ಪ್ಯಾಕೇಜ್ ಅರೇಂಜ್ಮೆಂಟ್. ದಿಸ್ ಈಸ್ ಡನ್ ಬೈ ದ ಈವೆಂಟ್ ಮ್ಯಾನೇಜರ್ ಇನ್ ಆರ್ಡರ್ ಟು ಸಿಂಪ್ಲಿಫೈ ದ ಪ್ಲಾನಿಂಗ್ ಅಂಡ್ ಬಜೆಟಿಂಗ್ ಪ್ರೋಸೆಸ್ ಆಫ್ ದ ಈವೆಂಟ್. ನೆಕ್ಸ್ಟ್ ಪರ್ಸನಲ್ ಅರೇಂಜ್ಮೆಂಟ್. ಕ್ಯಾಟರಿಂಗ್ ಟು ದ ಕಸ್ಟಮ್ ಮೇಡ್ ರಿಕ್ವೈರ್ಮೆಂಟ್ಸ್ ಆಫ್ ವೇರಿಯಸ್ ಇಂಡಿವಿಜುವಲ್ ಇನ್ ಗ್ರೂಪ್. ಅಂದರೆ ಅಲ್ಲಿ ನೆಲೆಸಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಡಿಫ್ರೆಂಟ್ ಬೇಕುಗಳಿರ್ತವೆ, ಅದನ್ನ ಪೂರೈಸೋ ರೀತಿ ಆ ಪರ್ಸನಲ್ ಅರೇಂಜ್ಮೆಂಟ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಸ್ಟ್ ಏಡ್ ಅರೇಂಜ್ಮೆಂಟ್. ಬೇಸಿಕ್ ಪ್ರಾವಿಷನ್ಸ್ ಫಾರ್ ಮೆಡಿಕಲ್ ಅಸಿಸ್ಟೆನ್ಸ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಸಿಚುವೇಶನ್ ಮಸ್ಟ್ ಬಿ ಮೇಡ್ ಬೈ ದ ಈವೆಂಟ್ ಮ್ಯಾನೇಜರ್. ಸೊ ಅಲ್ಲಿ ಒಂದು ಪ್ರಥಮ ಚಿಕಿತ್ಸೆ ಕೊಡ್ತಕ್ಕಂತಹ ಒಂದು ವಸ್ತುಗಳು ಕೂಡ ಅಲ್ಲಿರಬೇಕು. ಆ್ಯಂಡ್ ಸೇಫ್ಟಿ ಅರೇಂಜ್ಮೆಂಟ್ಸ್. ದ ಪೀಪಲ್ ಹೂ ಹ್ಯಾವ್ ಕಮ್ ಇನ್ ದ ಈವೆಂಟ್ ಜನರಲಿ ಎಕ್ಸ್ಪೆಕ್ಟ್ ಎನ್ವಿರಾನ್ಮೆಂಟ್ ಟು ಬಿ ಸೇಫ್. ಅಲ್ಲಿ ಒಂದು ಸೇಫ್ ಎನ್ವಿರಾನ್ಮೆಂಟ್, ಸುರಕ್ಷತೆಯನ್ನು ಕಾಪಾಡಬೇಕು. ನೆಕ್ಸ್ಟ್ ಸೆಕ್ಯೂರಿಟಿ ಮ್ಯಾನೇಜರ್ಸ್ ಇರಬೇಕು ಅಲ್ಲಿ. ಅರೇಂಜ್ಮೆಂಟ್ ಆಫ್ ಗುಡ್ ಆ್ಯಂಡ್ ಫುಲ್ ಆನ್ ಸೆಕ್ಯೂರಿಟಿ ಶುಡ್ ಪ್ರೊವೈಡ್ ಹೈ ಪ್ರೊಫೈಲ್ ಸೆಲೆಬ್ರಿಟೀಸ್. ಅವರಿಗೆ ಒಂದು ಉತ್ತಮವಾದ ಸುರಕ್ಷತೆಯನ್ನು ಕೊಡಬೇಕಾಗ್ತದೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಅರೇಂಜ್ಮೆಂಟ್. ಪ್ರಾಪರ್ ಎಲೆಕ್ಟ್ರಿಸಿಟಿ ಅರೇಂಜ್ಮೆಂಟ್ ನೀಡ್ ಟು ಬಿ ಟೇಕನ್. ಅಲ್ಲಿ ಯು ಪಿ ಎಸ್ ಅರೇಂಜ್ಮೆಂಟ್ ಆ್ಯಂಡ್ ಅದು ಇರಬೇಕಾಗುತ್ತೆ. ಅನ್ಇಂಟರ್ಪ್ರಿಟೆಡ್ ಪವರ್ ಸಪ್ಲೈ, ಆ ಒಂದು ಅರೇಂಜ್ಮೆಂಟ್ ಕೂಡ ಅಲ್ಲಿ ಇರಬೇಕಾಗ್ತದೆ. ನೆಕ್ಸ್ಟ್ ವಾಟರ್ ಅರೇಂಜ್ಮೆಂಟ್ಸ್. ಡ್ಯೂರಿಂಗ್ ದ ಈವೆಂಟ್ ಅಪಾರ್ಟ್ ಫ್ರಮ್ ಬೆವರೇಜಸ್, ಹೈಜೀನ್ ವಾಟರ್ ಆಲ್ಸೋ ಮಸ್ಟ್ ಬಿ ಪ್ರೊವೈಡ್. ನೆಕ್ಸ್ಟ್ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅರೇಂಜ್ಮೆಂಟ್ ಇರಬೇಕು. ಅಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ವೆಹಿಕಲ್ಸ್ನ ಸಪ್ರೇಟಾಗಿ ಪಾರ್ಕ್ ಮಾಡ್ತಕ್ಕಂತಹ ಟ್ರಾಫಿಕ್ ಅರೇಂಜ್ಮೆಂಟ್ಸ್ ಇರಬೇಕು. ಆ್ಯಂಡ್ ಆನ್ ದ ಡೇ ಆಫ್ ಈವೆಂಟ್ ಇಫ್ ಎನಿ ವಿ ಐ ಪಿಸ್ ಆರ್ ಅಟೆಂಡಿಂಗ್ ಇನ್ ಅರೌಂಡ್ ದ ಈವೆಂಟ್ ಏರಿಯಾ, ಟ್ರಾಫಿಕ್ ಶುಡ್ ಬಿ ಮೇಂಟೈನ್. ಯಾರಾದರೂ ವಿ ಐ ಪಿ ಬರ್ತಾ ಇದ್ದಾರೆ, ಸುತ್ತಮುತ್ತ ಏರಿಯಾದಲ್ಲಿ ಟ್ರಾಫಿಕ್ನ ಕ್ಲಿಯರ್ ಮಾಡಿ ಅವರು ಸುಲಭವಾಗಿ ಬರೋ ರೀತಿ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪಾರ್ಕಿಂಗ್ ಅರೇಂಜ್ಮೆಂಟ್ಸ್. ಪ್ರಾಪರ್ ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ಮಸ್ಟ್ ಬಿ ಮೇಡ್ ಆನ್ ದ ಡೇ ಆಫ್ ದ ಈವೆಂಟ್. ಆ ಈವೆಂಟಿನ ಎಲ್ಲ ವೆಹಿಕಲ್ಸ್ನ ಪಾರ್ಕ್ ಮಾಡೋಂಥ ಒಳ್ಳೆ ಪ್ಲೇಸ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಪ್ರಾಪರಾಗಿ ಪಾರ್ಕ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟ್ರೀಟ್ ಕ್ಲೋಜರ್. ಇಫ್ ದ ಸ್ಟ್ರೀಟ್ ಇನ್ ಇಯರ್ ಅರೌಂಡ್ ಶುಡ್ ಬಿ ಕ್ಲೋಸ್ಡ್, ನೆಸೆಸರಿಲಿ ಪರ್ಮಿಷನ್ಸ್ ಮಸ್ಟ್ ಬಿ ಟೇಕನ್ ಬೈ ದ ಈವೆಂಟ್ ಮ್ಯಾನೇಜರ್.
ಅಂದರೆ ಆ ಈವೆಂಟ್ ನಡೀತಕ್ಕಂಥ ಸುತ್ತಮುತ್ತ ಏರಿಯಾಗಳನ್ನು ಬೀದಿಗಳನ್ನು ನೀವು ಮುಚ್ಚಿಸಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಮತಿಯನ್ನು ಪಡೆದು ಅದನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ವೇಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಅರೇಂಜ್ಮೆಂಟ್ಸ್ ಆಫ್ಟರ್ ದ ಈವೆಂಟ್ ದ ವರ್ಕ್ ಆಫ್ ದಿ ಈವೆಂಟ್ ಮ್ಯಾನೇಜರ್ ಡಸ್ ನಾಟ್ ಕಮ್ ಅಪ್ ಆನ್ ಎಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದ ಈವೆಂಟ್ ಮ್ಯಾನೇಜ್ಮೆಂಟ್ ಆದಮೇಲೆ ಅಲ್ಲಿ ಆಗಿರ್ತಕ್ಕಂಥ ವೇಸ್ಟನ್ನ ಯಾವ ರೀತಿ ಅವರು ಎನ್ವಿರಾನ್ಮೆಂಟಲ್ ಅರೇಂಜ್ಮೆಂಟ್ಸ್ ಮಾಡ್ಕೊತಾರೆ. ಈ ಆ್ಯಸ್ ಟು ಗಿವ್ ಎ ಡೈರೆಕ್ಷನ್ ಟು ಕ್ಲಿಯರ್ ಆಲ್ ದ ವೇಸ್ಟ್ ಆ್ಯಂಡ್ ಕೀಪ್ ದ ಪ್ಲೇಸ್ ಟು ಸರೌಂಡಿಂಗ್ಸ್ ಕ್ಲೀನ್. ಎಲ್ಲ ಏರಿಯಾನ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಕ್ರಮವನ್ನು ಕೈಗೊಳ್ಬೇಕಾಗುತ್ತೆ. ಈವೆಂಟ್ ಮ್ಯಾನೇಜರ್ ಶುಡ್ ಹ್ಯಾವ್ ವೇಸ್ಟ್ ಡಿಸ್ಪೋಸಲ್ ಸ್ಟ್ರಾಟಜಿ ಆರ್ ಎ ಪ್ಲ್ಯಾನ್ ಫಾರ್ ಡಿಸ್ಪೋಸಿಂಗ್ ವೇ. ಆಯಿತಾ, ಆ ಒಂದು ಯಾವ ರೀತಿ ಆ ವೇಸ್ಟನ್ನು ನಿರ್ಮೂಲನೆ ಮಾಡೋದು ಅದನ್ನು ಒಂದು ಪ್ಲ್ಯಾನ್ ಅಥವಾ ಶೆಡ್ಯೂಲ್ ಇರಬೇಕಾಗುತ್ತೆ. ನೆಕ್ಸ್ಟ್ ಕ್ಲೀನಿಂಗ್ ಅರೇಂಜ್ಮೆಂಟ್ಸ್, ಪ್ರಾಪರ್ ಆ್ಯಂಡ್ ಟೈಮ್ಲಿ ಕ್ಲೀನಿಂಗ್ ಮಸ್ಟ್ ಬಿ ಡನ್ ರೆಗ್ಯುಲರ್ಲಿ ಡ್ಯೂರಿಂಗ್ ಆಫ್ಟರ್ ದ ಈವೆಂಟ್. ಆ ಒಂದು ಈವೆಂಟ್ ಮುಗಿದ ತಕ್ಷಣ ಅಲ್ಲೊಂದು ಕ್ಲೀನಿಂಗ್ ಅರೇಂಜ್ಮೆಂಟ್ ಇರಬೇಕಾಗುತ್ತೆ, ರೆಗ್ಯುಲರಾಗಿ ಕೂಡ ಕ್ಲೀನ್ ಮಾಡ್ತಾ ಇರಬೇಕು. ಇಫ್ ಆಲ್ ದೀಸ್ ಅರೇಂಜ್ಮೆಂಟ್ಸ್ ಪ್ಲಾನಿಂಗ್ ಟು ಬಿ ಮೇಡ್ ವೆಲ್ ಇನ್ ಅಡ್ವಾನ್ಸ್ ಆ್ಯಂಡ್ ಇನ್ ಪ್ರಾಪರ್ ವೇ, ಆಲ್ ಥಿಂಗ್ಸ್ ವಿಲ್ ಗೋ ಆನ್ ಸ್ಮೂತ್ಲಿ ಆ್ಯಂಡ್ ದ ಈವೆಂಟ್ ವಿಲ್ ಡೆಫಿನೆಟ್ಲಿ ಸಕ್ಸಸ್ಫುಲ್. ನೆಕ್ಸ್ಟ್ ಈಗ ನಾವು ಡಿಸ್ಕಸ್ ಮಾಡೋಣ ಪ್ಲಾನಿಂಗ್ ಆಫ್ ಕಾರ್ಪೊರೇಟ್ ಈವೆಂಟ್. ಒಂದು ಕಾರ್ಪೊರೇಟ್ ಈವೆಂಟ್ನ ಯಾವ ರೀತಿ ಪ್ಲ್ಯಾನ್ ಮಾಡೋದು? ಸೊ ದ ಫಸ್ಟ್ ಥಿಂಗ್ ಈಸ್ ಕಾನ್ಸೆಪ್ಟಲೈಸಿಂಗ್ ಬಿಗ್ ಐಡಿಯಾ ವಿತ್ ಥೀಮ್. ಆ ಒಂದು ಈವೆಂಟ್ಗೆ ಒಂದು ಒಳ್ಳೆ ಸಂದೇಶದೊಂದಿಗೆ ಆ ಒಂದು ಕಾನ್ಸೆಪ್ಟ್ ಅನ್ನು ರೆಡಿ ಮಾಡ್ತಕ್ಕಂಥದ್ದು, ಅಂದರೆ ಮಾಹಿತಿಯನ್ನು ರೆಡಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಸೆಕೆಂಡ್ ಒನ್, ಗೆಸ್ಟ್ ಲಿಸ್ಟ್ ಕ್ರಿಯೇಷನ್. ನಾವು ಈಗಾಗಲೇ ಡಿಸ್ಕಸ್ ಮಾಡಿ ಅರೇಂಜ್ಮೆಂಟ್ಸು, ಅದೇ ಆನ್ಸರ್ ಇಲ್ಲಿ ಕೂಡ ಆಗುತ್ತೆ ಮ್ಯಾಕ್ಸಿಮಮ್. ಸೊ ಗೆಸ್ಟ್ ಲಿಸ್ಟ್ನ ರೆಡಿ ಮಾಡ್ತಕ್ಕಂಥದ್ದು. ಥರ್ಡ್ ಒನ್, ಡಿಟರ್ಮಿನೇಷನ್ ಆಫ್ ಬಜೆಟ್. ಸೊ ಬಜೆಟನ್ನು ನಾವು ನಿರ್ಧಾರ ಮಾಡ್ತಕ್ಕಂಥದ್ದು, ಎಷ್ಟರಲ್ಲಿ ನಾವು ಈವೆಂಟ್ ಮಾಡಬೇಕು ಅಂತ. ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಡೇಟ್ ಆ್ಯಂಡ್ ಡೇ, ಯಾವ ದಿನ ಮಾಡಬೇಕು, ಯಾವ ಡೇಟಲ್ಲಿ ಮಾಡಬೇಕು ಈವೆಂಟ್ ಅನ್ನೋದು ಅಂತ ಡಿಸೈಡ್ ಮಾಡ್ತಕ್ಕಂಥದ್ದು. ಚಾಯ್ಸ್ ಆಫ್ ಲೊಕೇಶನ್, ಎಲ್ಲಿ ಮಾಡಬೇಕು ಪ್ಲೇಸ್ ಅದನ್ನು ನಾವು ಡಿಸೈಡ್ ಮಾಡೋದು. ನೆಕ್ಸ್ಟ್ ಡಿಸೈಡ್ ಆನ್ ಪ್ರಮೋಷನ್ ಆ್ಯಂಡ್ ಟಿಕೆಟ್ಸ್, ಯಾವ ರೀತಿ ನಮ್ಮ ಈವೆಂಟ್ನ ಪ್ರಮೋಷನ್ ಮಾಡಬೇಕು, ಟಿಕೆಟ್ಸ್ ಯಾವ ರೀತಿ ಸೇಲ್ ಮಾಡಬೇಕು ಅಥವಾ ಇದು ಫ್ರೀನ ಅಥವಾ ಪೇಯ್ಡ ಅದನ್ನು ನಿರ್ಧಾರ ಮಾಡಬೇಕು. ನೆಕ್ಸ್ಟ್ ಒನ್, ಕನೆಕ್ಟ್ ವಿತ್ ವೆಂಡಾರ್ಸ್, ಅಂದರೆ ಅಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಬೇಕಾಗಿರ್ತಕ್ಕಂಥ ಕ್ಯಾಟರಿಂಗು, ಪ್ಲ್ಯಾನರ್ಸು, ವೆನ್ಯೂಸು, ಕೆರೀರು, ಫ್ಲವರಿಸ್ಟು, ಡೆಕೋರೇಟ್ಸು, ಅವರೆಲ್ಲರನ್ನು ಕೂಡ ನಾವು ಮೊದಲೇ ಸಂಪರ್ಕಿಸ್ಬೇಕಾಗುತ್ತೆ ಮತ್ತು ಅವರ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟಾರ್ಟ್ ಮೇಕಿಂಗ್ ಅಪಾಯಿಂಟ್ಮೆಂಟ್ಸ್ ಟು ವೀವ್ ಲೊಕೇಶನ್ ಆ್ಯಂಡ್ ಮೀಟ್ ಅದರ್ ವೆಂಡಾರ್ಸ್. ನೆಕ್ಸ್ಟ್ ಡಿಟರ್ಮೈನ್ ದ ಮೆನು ವಿತ್ ಕ್ಯಾಟರ್ ಆರ್ ಫೆಸಿಲಿಟೀಸ್. ಸೊ ಅಲ್ಲಿ ಏನು ಫೆಸಿಲಿಟೀಸ್ ಇರಬೇಕು ಮತ್ತು ಅಲ್ಲಿ ಏನು ಫುಡ್ ಪ್ರೊವೈಡ್ ಮಾಡಬೇಕು ಇದನ್ನು ಕೂಡ ಮೊದಲೇ ವೆಲ್ ಇನ್ ಅಡ್ವಾನ್ಸಲ್ಲಿ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಸೈನ್ ಕಾಂಟ್ರಾಕ್ಟ್ ವಿತ್ ವೆಂಡಾರ್ಸ್, ಏನಿದೆ ಹೇಳಿದ್ನಲ್ಲ ಫೆಸಿಲಿಟಿ ಪ್ರೊವೈಡರ್ಸ್, ಅವ್ರ ಜೊತೆ ಕಾಂಟ್ರಾಕ್ಟ್ ರೆಡಿ ಮಾಡಿ ಆ ಒಂದು ಕಾಂಟ್ರಾಕ್ಟ್ಗೆ ಸೈನ್ ಹಾಕಬೇಕು. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫೋಟೋಗ್ರಫಿ, ಇದನ್ನು ಮೊದಲೇ ವೆಲ್ ಇನ್ ಅಡ್ವಾನ್ಸ್ ಎಂಟರ್ಟೈನ್ಮೆಂಟ್ ಏನಾದ್ರು ಇರಬೇಕು ಫೋಟೋಸು ಅದನ್ನು ಗಮನಿಸಬೇಕು. ನೆಕ್ಸ್ಟ್ ಪರ್ಚೇಸ್ ಆಫ್ ಡೆಕೋರೇಷನ್ ಟು ಮ್ಯಾಚ್ ಯುವರ್ ಥೀಮ್. ಸೊ ಡೆಕೋರೇಷನ್ಸ್ ಕೂಡ ಪರ್ಚೇಸ್ ಮಾಡಬೇಕು ನಮ್ಮ ಥೀಮ್ಗೆ ಮ್ಯಾಚ್ ಆಗೋತಿ. ಫಾರ್ ಎಕ್ಸಾಂಪಲ್ ಗ್ರೀನ್ ಅಂತಂದರೆ ಈಗ ಎನ್ವಿರಾನ್ಮೆಂಟ್ ರಿಲೇಟೆಡ್ ಥೀಮ್ ಇದ್ದರೆ ಎಲ್ಲನೂ ಗ್ರೀನ್ ಕಲರಲ್ಲಿ ಇರ್ತಕ್ಕಂಥದ್ದು ಲೈಕ್. ನೆಕ್ಸ್ಟ್ ಒನ್, ಕ್ರಿಯೇಟ್ ಆ್ಯಂಡ್ ಸೆಂಡ್ ಔಟ್ ಇನ್ವಿಟೇಷನ್ಸ್ ವಿ ಆರ್ ಟ್ರೆಡಿಷನಲ್ ಮೇಲ್ ಆರ್ ಎಲೆಕ್ಟ್ರಾನಿಕಲಿ. ಸೊ ಇನ್ವಿಟೇಷನ್ನ ತಯಾರು ಮಾಡಿದಾದ್ಮೇಲೆ ಅದೆಲ್ಲನ ಇನ್ವಿಟೇಷನ್ಸ್ನ ಕಳಿಸ್ತಕ್ಕಂಥದ್ದು ಮತ್ತು ಈ ಮೇಲ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಿಪೇರ್ ಟು ಡೂ, ಐ ಮೀನ್ ಆ ಒಂದು ಮೇಲ್ ಅಂಚೆ ಮೂಲಕ ಆದರೂ ಹೋಗ್ಬೋದು ಟ್ರೆಡಿಷ್ನಲ್ ಆಗಿ, ಇಲ್ಲ ಇಮೇಲ್ ಆದರೂ ಆಗಿರ್ಬೋದು ಅಥವಾ ನೀವೇ ಪರ್ಸ್ನಲ್ ಆಗಿದ್ರೂ ಹಂಚ್ಬೋದು. ನೆಕ್ಸ್ಟ್ ಪ್ರಿಪೇರ್ ಟು ಡೂ ಲಿಸ್ಟ್ ಟೈಮ್ ಲೈನ್. ಸೊ ಕಾಲಕಾಲಕ್ಕೆ ತಕ್ಕಂಗೆ ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕ್ರಿಯೇಟ್ ಅಜೆಂಡಾ. ಸೊ ಅನ್ಲೆಸ್ ದ ಈವೆಂಟ್ ಹ್ಯಾಸ್ ಎ ಕಾಕ್ಟೈಲ್ ಆರ್ ಮಿಂಗ್ಲಿಂಗ್ ಟೈಪ್ ಆಫ್ ಅಟಮಾಸ್ಫಿಯರ್, ಕ್ರಿಯೇಟಿಂಗ್ ಅಜೆಂಡಾ ಇಸ್ ಮಸ್ಟ್. ನಾವು ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಿದ್ದೀವಿ. ದಿಸ್ ವಿಲ್ ಕೀಪ್ ಗೆಸ್ಟ್ ಇನ್ಫಾರ್ಮ್ಡ್ ಆಫ್ ವರ್ಕ್ಶಾಪ್, ಸ್ಪೀಕರ್ಸ್, ಪ್ರಾಡಕ್ಟ್ ಡೆಮೋ ಆರ್ ಮೋರ್. ಎಲ್ಲ ಆ ಗೆಸ್ಟಿಂದ ಹಿಡಿದು ಅಲ್ಲಿ ಭಾಗಿಯಾಗ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಆ ಒಂದು ಅಜೆಂಡಾ ಕಡೆಗೆ ಕೆಲಸ ಮಾಡೋ ರೀತಿ ಇದು ಸಹಾಯ ಮಾಡ್ತದೆ. ನೆಕ್ಸ್ಟ್ ಒನ್, ಕನ್ಫರ್ಮ್ ಡೀಟೇಲ್ಸ್. ಸೊ ಏನೆಲ್ಲ ಈವೆಂಟ್ ಸಂಬಂಧಪಟ್ಟಂಗೆ ವಿವರಗಳು ಬೇಕು ಅದನ್ನೆಲ್ಲವನ್ನು ಮತ್ತೆ ಎರಡು ಮೂರು ಸಾರಿ ತಿಳಿದುಕೊಂಡು ಅದನ್ನ ಕನ್ಫರ್ಮ್ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಕ್ರಿಯೇಟ್ ಎನರ್ಜಿ. ದ ಕಾರ್ಪೊರೇಟ್ ಈವೆಂಟ್ ಮ್ಯಾನೇಜ್ ಯೂಸ್ ಟ್ರೆಡಿಷನಲ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಟು ಪ್ರಮೋಟ್ ದ ಈವೆಂಟ್. ಆ ಈವೆಂಟ್ನ ಪ್ರಮೋಟ್ ಮಾಡಿ ಎಲ್ಲ ಜನಸಾಮಾನ್ಯರಿಗೆ ಅದನ್ನು ತಲುಪಿಸಿ ಅಲ್ಲಿ ಒಂದು ಒಂದು ದೊಡ್ಡ ಒಂದು ಅಲೆಯನ್ನು ಎಬ್ಬಿಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚೆಕ್ ಆ್ಯಂಡ್ ಡಬಲ್ ಚೆಕ್ ದ ಲಿಸ್ಟ್. ಆ ಏನು ಚೆಕ್ ಲಿಸ್ಟ್ ಇರ್ತದೆ ಈವೆಂಟ್ ಸಂಬಂಧಪಟ್ಟಂಗೆ ಅದನ್ನು ಎರಡು ಮೂರು ಬಾರಿ ಪರಿಶೀಲನೆ ಮಾಡ್ಕೊಳ್ಬೇಕು, ಯಾವುದನ್ನು ನಾವು ಬಿಟ್ಟಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಹ್ಯಾವ್ ಎ ಡಿಸೈನ್ಡ್ ಹ್ಯಾವ್ ಎ ಡೆಸಿಗ್ನೇಟೆಡ್ ಎರಾಂಡ್ ಪರ್ಸನ್ ಚೂಸನ್. ಸೊ ದಿಸ್ ಈಸ್ ಡನ್ ಸೋ ದ್ಯಾಟ್ ದ ಕೀ ಸ್ಟಾಫ್ ಕ್ಯಾನ್ ಸ್ಟೇ ಆ್ಯಂಡ್ ಈವೆಂಟ್ ಎರಾಡ್ಸ್ ಆ್ಯಂಡ್ ಕ್ಯಾನ್ ಬಿ ರನ್ ಬೈ ದ ಪರ್ಸನ್ ಫಾರ್ ಎನಿ ಅಡಿಷನಲ್ ಐಟಮ್ಸ್ ದಟ್ ನೀಡ್ ಟು ಬಿ ಪಿಕ್ಡ್ ಅಪ್. ಸೊ ಹ್ಯಾವ್ ಎ ಡಿಸೈನ್ಡ್ ಆ್ಯಂಡ್ ಎರಾಂಡ್ ಪರ್ಸನ್ ಚೂಸನ್. ಸೊ ಇಲ್ಲಿ
ಆ ಒಂದು ಈವೆಂಟ್ ನಡೆಸ್ಕೊಡೋದಕ್ಕೆ ಒಳ್ಳೆ ವ್ಯಕ್ತಿನ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಾಲೋಯಿಂಗ್ ಅಪ್, ದ ಕಾರ್ಪೊರೇಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಸ್ಟ್ ಕಲೆಕ್ಟ್ ದ ಸಜೆಷನ್ಸ್ ಫ್ರಮ್ ಅಟೆಂಡೀಸ್. ಆಯಿತಾ, ಆ ಒಂದು ಈವೆಂಟ್ ಆದಮೇಲೆ ಎಲ್ಲ ಅಟೆಂಡ್ಸಿಂದ ಒಂದು ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂತಹ ಒಂದು ನೆಗೆಟಿವ್ಸ್ನ ಇಂಪ್ರೂವ್ ಮಾಡಿಕೊಂಡು ಅದನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ಇದಿಷ್ಟು ದ ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಆಫ್ ಕಾರ್ಪೊರೇಟ್ ಇವೆಂಟ್. ಈಗ ನಾವು ಡಿಸ್ಕಸ್ ಮಾಡೋಣ ಜಾಬ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಾರ್ಪೊರೇಟ್ ಇವೆಂಟ್ ಆರ್ಗನೈಸರ್. ಒಬ್ಬ ಕಾರ್ಪೊರೇಟ್ ಇವೆಂಟ್ ಆರ್ಗನೈಸರ್ಗೆ ಏನೆಲ್ಲ ಜವಾಬ್ದಾರಿಗಳಿರ್ತದೆ? ಫಸ್ಟ್ ಒನ್, ಯು ವಾಂಟ್ ಟು ಡೂ ಮಾರ್ಕೆಟ್ ರಿಸರ್ಚ್. ಸೆಕೆಂಡ್ ಒನ್, ಅನಲೈಸಿಂಗ್ ದ ಈವೆಂಟ್ ರಿಕ್ವೈರ್ಮೆಂಟ್. ಥರ್ಡ್ ಒನ್, ಬಜೆಟ್ ಪ್ರಿಪ್ರೇಷನ್. ಫೋರ್ತ್ ಒನ್, ಸೇಫ್ಟಿ ಆ್ಯಂಡ್ ಹೆಲ್ತ್ ಆಬ್ಲಿಗೇಷನ್ಸ್. ಫಿಫ್ತ್ ಒನ್, ವೆನ್ಯೂ ಮ್ಯಾನೇಜ್ಮೆಂಟ್. ಆ್ಯಂಡ್ ಸಿಕ್ಸ್ತ್ ಒನ್, ಆರ್ಗನೈಸಿಂಗ್ ಫೆಸಿಲಿಟೀಸ್. ಸೆವೆಂತ್ ಒನ್, ಕೋಆರ್ಡಿನೇಟಿಂಗ್. ಏತ್ ಒನ್, ಸೆಲ್ಲಿಂಗ್ ಸ್ಪಾನ್ಸರ್ಶಿಪ್. ನೈಂತ್ ಒನ್, ಪ್ರಿಪೇರಿಂಗ್ ಡೆಲಿಗೇಟ್ ಪ್ಯಾಕ್ಸ್ ಆ್ಯಂಡ್ ಪೇಪರ್ಸ್. ಆ್ಯಂಡ್ ಟೆಂತ್ ಒನ್, ಪ್ರಮೋಷನ್ ಆಫ್ ದ ಈವೆಂಟ್. ಲೆವೆಂತ್ ಒನ್, ಫೀಡ್ಬ್ಯಾಕ್. ಟ್ವೆಲ್ತ್ ಒನ್, ಕ್ಲಿಯರಿಂಗ್ ದ ವೆನ್ಯೂ. ಆ್ಯಂಡ್ ಥರ್ಟೀನ್ತ್ ಒನ್, ಪೋಸ್ಟ್ ಈವೆಂಟ್ ಎವ್ಯಾಲ್ಯೂಯೇಷನ್. ಆ್ಯಂಡ್ ಫೋರ್ಟೀನ್ತ್ ಒನ್, ಪ್ರಿಪ್ರೇಷನ್ ಆಫ್ ರಿಪೋರ್ಟ್ಸ್. ಸೊ ಈ ಎಲ್ಲ ವಿಚಾರಗಳನ್ನು ಈಗಾಗಲೇ ಮುಂದೆ ಇಂದಿನ ಸ್ಲೈಡ್ಗಳಲ್ಲಿ ತಿಳ್ಕೊಂಡಿರೋದ್ರಿಂದ ಎಕ್ಸ್ಪ್ಲನೇಷನ್ ಇದು ಅದೇ ಸೇಮ್ ಎಕ್ಸ್ಪ್ಲನೇಷನ್ ಇರ್ತದೆ. ಸೊ ಬಜೆಟಿಂಗ್ ಅಪ್ ಆನ್ ಎ ಈವೆಂಟ್, ಪ್ಲಾನಿಂಗ್ ಎ ಕಾರ್ಪೊರೇಟ್ ಈವೆಂಟ್ ಕ್ಯಾನ್ ಬಿ ಕಾಂಪ್ಲಿಕೇಟೆಡ್ ಆ್ಯಂಡ್ ದೇರ್ ಇಸ್ ಎ ಮಚ್ ಟು ಬಿ ಪ್ರಿಪೇರ್ ಆ್ಯಂಡ್ ಕೋಆರ್ಡಿನೇಟ್ ಟು ಎನ್ಶೂರ್ ದಟ್ ಈವೆಂಟ್ ಈಸ್ ಸಕ್ಸಸ್ಫುಲ್. ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ಸರ್ನ್ ಈಸ್ ಕೀಪಿಂಗ್ ವಿತ್ ಇನ್ ದ ಸೆಟ್ ಆಫ್ ಬಜೆಟ್. ಇಲ್ಲಿ ಒಂದು ಈವೆಂಟ್ ನಡೀತಾ ಇದೆ, ವಿಶೇಷವಾಗಿ ಕಾರ್ಪೊರೇಟ್ ಈವೆಂಟ್ ನಡೀತಾ ಇದೆ ಅಂತಂದರೆ ಅದರಲ್ಲಿ ಬರ್ತಕ್ಕಂತಹ ಆದಾಯ ಮತ್ತು ವ್ಯಯಗಳನ್ನು ನಾವು ಮುಂದೆನೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗ್ತದೆ, ಊಹೆ ಮಾಡಬೇಕಾಗುತ್ತೆ. ಅದನ್ನು ಮುಂಗಡ ಪತ್ರ ಅಂತ ಹೇಳ್ಬಿಟ್ಟು ಕರೀತಾರೆ. ಇದರಲ್ಲಿ ಏನು ಬರುತ್ತೆ, ಇದರಲ್ಲಿ ಬರ್ತಕ್ಕಂಥ ಎಕ್ಸ್ಪೆಂಡಿಚರ್ಸ್ನ ನಾವು ಎರಡು ತಿಳ್ಕೊಂಡು ಈಗಾಗಲೇ ಬಜೆಟ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಆದರೆ ಕಾರ್ಪೊರೇಟ್ ಇವೆಂಟಲ್ಲಿ ಯಾವ್ದು ಎಕ್ಸ್ಪೆನ್ಸಸ್ ಬರ್ತದೆ ಅಂತ ನೋಡೋಣ. ಸೊ ಈ ಎಕ್ಸ್ಪೆಂಡಿಚರ್ಸಲ್ಲಿ ಟೂ ಟೈಪ್ಸ್ ಇರ್ತದೆ. ಒಂದು ಬೇಸಿಕ್ ಎಕ್ಸ್ಪೆಂಡಿಚರ್, ಸೊ ಯಾವುದು ಕಾಸ್ಟ್ ಆಫ್ ಹೈರ್ಡ್ ವೆನ್ಯೂ, ಕಾಸ್ಟ್ ಆಫ್ ಸ್ಪೀಕರ್ ಆ್ಯಂಡ್ ಪ್ರಿಂಟಿಂಗ್ ಕಾಸ್ಟು, ಆ್ಯಂಡ್ ಕಾಸ್ಟ್ ಆಫ್ ರೆಂಟಲ್ ಇನ್ಕ್ಲೂಡಿಂಗ್ ಪ್ರೊಜೆಕ್ಟರ್, ಸೌಂಡ್ ಸಿಸ್ಟಮ್, ಸ್ಟೇಜಿಂಗ್, ಇಂಟರ್ನೆಟ್ ಆ್ಯಕ್ಸಸ್ಸು, ಹಾರ್ಡ್ ಕಾಪಿ ಪ್ರೆಸೆಂಟೇಷನ್ಸು, ಕಾಸ್ಟ್ ಆಫ್ ಡೆಕೋರೇಷನ್ಸ್ ಆ್ಯಂಡ್ ಫರ್ನಿಷಿಂಗ್, ಕಾಸ್ಟ್ ಆಫ್ ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್, ಕಾಸ್ಟ್ ಆಫ್ ಕ್ಯಾಟರಿಂಗ್ ಇನ್ಕ್ಲೂಡಿಂಗ್ ವೆಟ್ ಬಾರ್ ಆ್ಯಂಡ್ ಸರ್ವಿಸ್ ಸ್ಟಾಫ್. ಸೊ ಇವೆಲ್ಲ ಬೇಸಿಕ್ ಇರ್ತವೆ. ನೆಕ್ಸ್ಟ್ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಈಗ ಮಾಡ್ತಾ ಇರ್ತಕ್ಕಂಥ ಎಕ್ಸ್ಪೆಂಡಿಚರ್ ಆಫ್ಟರ್ ಟ್ಯಾಲಿಂಗ್ ದ ಬೇಸಿಕ್ ಎಕ್ಸ್ಪೆಂಡಿಚರ್ ಮ್ಯಾನೇಜರ್ ವಿಲ್ ಹ್ಯಾವ್ ರಫ್ ಐಡಿಯಾ ಆಫ್ ದಿ ಆಪ್ರೇಟಿಂಗ್ ಬಜೆಟ್. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಡಿಸೈಡ್ ವಾಟ್ ಈಸ್ ಅಚೀವ್ ಫ್ರಮ್ ದ ಈವೆಂಟ್. ಸೊ ಇಲ್ಲಿ ನಾವು ಇಷ್ಟು ಖರ್ಚು ಮಾಡ್ತಿದ್ದೀವಿ, ಇದರಿಂದ ನಮ್ಗೆ ಏನು ಬರ್ತದೆ, ನಾವು ಏನು ಸಾಧಿಸ್ಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ ಮೊದಲೇ ನೋಡಬೇಕಾಗುತ್ತೆ. ಆ್ಯಂಡ್ ಇಯರ್ ದೇರ್ ಆರ್ ಸಮ್ ಮನಿ ಸೇವಿಂಗ್ ಟಿಪ್ಸ್. ಇಲ್ಲಿ ಹಣಕಾಸು ಹೆಚ್ಚು ಪೋಲಾಗದಿರ ದುಡ್ಡು ಉಳಿಯೋದಕ್ಕೆ ಕೆಲವು ಇಲ್ಲಿ ಒಂದು ಟಿಪ್ಸ್ ಇದ್ದಾವೆ. ವೈಲ್ ಕಂಡಕ್ಟಿಂಗ್ ಆನ್ ಈವೆಂಟ್, ಕಾರ್ಪೊರೇಟ್ ಇವೆಂಟ್ ಮ್ಯಾನೇಜರ್ ಶುಡ್ ಸೇವ್ ಮನಿ ಆಸ್ ಫಾರ್ ಆಸ್ ಪಾಸಿಬಲ್. ದ ಫಾಲೋವಿಂಗ್ ಟಿಪ್ಸ್ ಕ್ಯಾನ್ ಬಿ ಯೂಸ್ಡ್ ವೆನ್ ಪ್ಲಾನಿಂಗ್ ಕಾರ್ಪೊರೇಟ್ ಇವೆಂಟ್ ಟು ಕೀಪ್ ಕಾಸ್ಟ್ ಅಂಡರ್ ಕಂಟ್ರೋಲ್. ನಂಬರ್ ಒನ್, ಅವಾಯ್ಡ್ ಇಂಪಲ್ಸ್ ಪರ್ಚೇಸ್. ಅಂದರೆ ಅನಾವಶ್ಯಕವಾಗಿರ್ತಕ್ಕಂತಹ ಒಂದು ಕೊಳ್ಳೋದನ್ನು ನಾವಿಲ್ಲಿ ನಿಲ್ಲಿಸ್ಬೇಕಾಗುತ್ತೆ. ಎಕ್ಸ್ಟ್ರಾ ಡೆಕೋರೇಷನ್ನು, ಎಕ್ಸ್ಟ್ರಾ ಫುಡ್ ಲೈಕ್ ಅಂಡ್ ಆಲ್. ನೆಕ್ಸ್ಟ್, ಕಟ್ ಯುವರ್ ಕ್ಯಾಟರಿಂಗ್ ಕಾಸ್ಟ್. ಸೊ ಇಲ್ಲಿ ಏನಿದೆ, ಫುಡ್ ಅದನ್ನು ಹೆಚ್ಚು ಫುಡ್ನ ಪ್ರೊವೈಡ್ ಮಾಡಿದರೆ ಅದೆಲ್ಲ ವೇಸ್ಟ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಸಫಿಷಿಯೆಂಟ್ ಅಷ್ಟು ಫುಡ್ ಮಾತ್ರ ನಾವು ಮಾಡಬೇಕು. ನೆಕ್ಸ್ಟ್, ಮಾನಿಟರ್ ಆಲ್ ಯುವರ್ ಎಕ್ಸ್ಪೆನ್ಸಸ್ ಮತ್ತು ಇನ್ನಿತರ ಎಲ್ಲ ಖರ್ಚುಗಳನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಒಂದು ಬಜೆಟನ್ನು ರೈಟ್ ವೇ ಅಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂದರೆ ಟ್ರ್ಯಾಕ್ ಸೈಟ್ ರೆಂಟಲ್ ಕಾಸ್ಟ್, ಆ ಒಂದು ಏನು ಬಾಡಿಗೆ ಇದೆ ಅದನ್ನು ನೀವು ಮೊದಲೇ ಗಮನಿಸಿ. ನೆಕ್ಸ್ಟ್, ಎಸ್ಟಿಮೇಟ್ ಕ್ಯಾಟರಿಂಗ್ ಕಾಸ್ಟ್, ಆ ಒಂದು ಫುಡ್ ಕಾಸ್ಟ್ನ ಗಮನಿಸ್ಬೇಕು. ಡಾಕ್ಯುಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಿದ್ದಾವೆ ಗಮನಿಸ್ಬೇಕು. ನೆಕ್ಸ್ಟ್, ಆ್ಯಡ್ ಡೆಕೋರೇಷನ್ ಎಕ್ಸ್ಪೆನ್ಸಸ್ಸು. ನೆಕ್ಸ್ಟ್, ಡಾಕ್ಯುಮೆಂಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಇಕ್ವಿಪ್ಮೆಂಟ್ ಫೀಸಸ್ ಕೂಡ ನೀವು ಗಮನಿಸಿದಾಗ ನಿಮಗೆ ಬಜೆಟ್ನ ರೈಟ್ ಮ್ಯಾನರಲ್ಲಿ ನಿರ್ವಹಿಸೋದಕ್ಕೆ ಆಗುತ್ತೆ. ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಈಗ ಸೆಕ್ಯೂರಿಟಿ ಪ್ಲ್ಯಾನ್. ಒಂದು ಈವೆಂಟ್ ನಡೀತಾ ಇದ್ರೆ ಅಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಪ್ಲಾನ್ ಮಾಡಬೇಕಾಗುತ್ತೆ. ದ ಸೆಕ್ಯೂರಿಟಿ ಪ್ಲ್ಯಾನ್ ಫಾರ್ ದ ಗೆಸ್ಟ್ ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಇನ್ ಕಾರ್ಪೊರೇಟ್ ಇವೆಂಟ್ ಮಸ್ಟ್ ಬಿ ಡಿಸೈನ್ ಟು ಪ್ರೊವೈಡ್ ಎನ್ಹ್ಯಾನ್ಸ್ಡ್ ಗೆಸ್ಟ್ ಆ್ಯಂಡ್ ಎಂಪ್ಲಾಯಿ ಸೇಫ್ಟಿ. ನೆಕ್ಸ್ಟ್, ಸೆಕೆಂಡ್ ಒನ್, ಅನ್ರಾವೆಲ್ ಲೆವೆಲ್ಸ್ ಆಫ್ ಸೆಕ್ಯೂರಿಟಿ ಅವೇರ್ನೆಸ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ಆ್ಯಂಡ್ ಹೈ ಕ್ಯಾಲಿಬ್ರಿ ಇಂಡಿವಿಜುವಲ್ ವಿತ್ ದ ಸ್ಕಿಲ್ಸ್ ಆಪ್ಟಿಟ್ಯೂಡ್ ಆ್ಯಂಡ್ ಪಾಸಿಟಿವ್ ಆಟಿಟ್ಯೂಡ್ ದಟ್ ಅವರ್ ಕಸ್ಟಮರ್ ಡಿಮ್ಯಾಂಡ್ಸ್. ನೆಕ್ಸ್ಟ್, ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಪ್ರೆಸೆಂಟೇಷನ್ಸ್ ವಿತ್ ಯೂನಿಫಾರ್ಮ್ಸ್ ಟು ಸೂಟ್ ಆಲ್ ದ ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್, ಲಾಸ್ಟ್ ಒನ್ ಈಸ್ ಎ ಕಮಿಟ್ಮೆಂಟ್ ಟು ಎಕ್ಸೀಡಿಂಗ್ ಅವರ್ ಕಸ್ಟಮರ್ಸ್ ಎಕ್ಸ್ಪೆಕ್ಟೇಷನ್. ಈಸ್ ಅಂಡ್ ಆಲ್ ದ ಥಿಂಗ್ಸ್ ವಿ ವಾಂಟ್ ಟು ಫಾಲೋ ಇನ್ ದ ಕೇಸ್ ಆಫ್ ಸೆಕ್ಯೂರಿಟಿ ಪ್ಲ್ಯಾನ್. ಈಗ ನಾವು ಡಿಸ್ಕಸ್ ಮಾಡೋಣ ಹೆಲ್ತ್ ಆ್ಯಂಡ್ ಸೇಫ್ಟಿ ಅಟ್ ಕಾರ್ಪೊರೇಟ್ ಇವೆಂಟ್ಸ್. ಒಂದು ಕಾರ್ಪೊರೇಟ್ ಇವೆಂಟ್ ನಡೀತಾ ಇರುವಾಗ ಅಲ್ಲಿ ಆರೋಗ್ಯ ಮತ್ತು ಸುರಕ್ಷತೆ ಯಾವ ರೀತಿ ಇರ್ತದೆ. ಹೆಲ್ತ್ ಆ್ಯಂಡ್ ಸೇಫ್ಟಿ ಶುಡ್ ಬಿ ಎ ಟಾಪ್ ಪ್ರಿಯಾರಿಟಿ ಬಿಫೋರ್ ಸ್ಟಾರ್ಟಿಂಗ್ ಆ್ಯಡ್ ಫ್ಯಾನ್ಸಿ ಲೈಟನಿಂಗ್ ಟು ಈವೆಂಟ್
ಟೆಂಟ್ ಆರ್ ರೋಲಿಂಗ್ ಔಟ್ ದ ರೆಡ್ ಕಾರ್ಪೆಟ್ ದ ಎಸೆನ್ಷಿಯಲ್ ಅರಿಯರ್ಸ್ ಯು ನೀಡ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಚೆಕ್ಅಪ್ ಲಿಸ್ಟ್ ಟು ಮೇಕ್ ಯು ದ ಕಾರ್ಪೊರೇಟ್ ಇವೆಂಟ್ ಸೇಫ್. ಒಂದು ಕಾರ್ಪೊರೇಟ್ ಇವೆಂಟ್ ನಡೀತಾ ಇದೆ ಅಂತಂದರೆ ಅಲ್ಲಿ ಒಂದು ಲೈಟ್ ಹಾಕೋ ಮೊದಲು ಅಥವಾ ಕಾರ್ಪೆಟ್ ಹಾಕೋ ಮೊದಲು ಮೊದಲು ಅಲ್ಲಿ ಹೆಲ್ತ್ ಮತ್ತು ಸೇಫ್ಟಿ ಆರೋಗ್ಯ ಮತ್ತು ಸುರಕ್ಷತೆ ಸಂಬಂಧಪಟ್ಟಾಗ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ದ ಫಸ್ಟ್ ಒನ್ ಈಸ್ ಕೆಪ್ಯಾಸಿಟಿ. ಬಿಫೋರ್ ದ ಮ್ಯಾನೇಜರ್ ಡಸ್ ಎನಿಥಿಂಗ್ ಎಲ್ಸ್ ಈ ಹ್ಯಾಸ್ ಟು ಮೇಕ್ ಶೋರ್ ಟು ಚೂಸ್ ದ ವೆನ್ಯೂ ಆ್ಯಂಡ್ ಇಟ್ ಹ್ಯಾಸ್ ಎನಫ್ ಕೆಪ್ಯಾಸಿಟಿ. ಅಂದರೆ ಮೊದಲನೇದಾಗಿ ಆ ಕೆಪ್ಯಾಸಿಟಿ ಆಫ್ ದ ವೆನ್ಯೂ, ಅಂದರೆ 1,000 ಜನ ಬರ್ತಾ ಇದ್ರೆ ಅಲ್ಲಿ 1,000 ಜನ ಅಷ್ಟೇ ಜಾಗ ಇದೆಯಾ, 10,000 ಜನ ಬರ್ತಾ ಇದ್ರೆ 10,000 ಜನಕ್ಕೂ ಜಾಗ ಇದೆಯಾ ಅಂತ ನೋಡಬೇಕು. ಯಾಕೆಂದರೆ 1,000 ಜನ ಇಡಿಸುವಂತಹ ಒಂದು ವೆನ್ಯೂ ಅಲ್ಲಿ 10,000 ಜನ ಹಾಕಿದಾಗ ಅಲ್ಲಿ ಸೇಫ್ಟಿ ಅಂತಕ್ಕಂಥದ್ದು ಮಾತು ಸುಳ್ಳಾಗ್ತದೆ. ನೆಕ್ಸ್ಟ್ ಟೆಂಪರರಿ ಸ್ಟ್ರಕ್ಚರ್ಸ್ ಸ್ಟೇಜಸ್ ಆ್ಯಂಡ್ ಪ್ಲಾಟ್ಫಾರ್ಮ್ಸ್ ಅಕಾರ್ಡಿಂಗ್ ಟು ದ ಹೆಲ್ತ್ ಆ್ಯಂಡ್ ಸೇಫ್ಟಿ ಎಕ್ಸಿಕ್ಯೂಟಿವ್ ಈವೆಂಟ್ ಆರ್ಗನೈಸರ್ಸ್ ನೀಡ್ ಟು ಯೂಸ್ ಕಾಂಟ್ರಾಕ್ಟರ್ ಹೂಸ್ ಸ್ಪೆಷಲೈಸ್ ಇನ್ ಟೆಂಪರರಿ ಡಿಮೌಂಟಬಲ್ ಸ್ಟ್ರಕ್ಚರ್ ಫಾರ್ ಎವ್ರಿಥಿಂಗ್ ಫಾರ್ ಡಿಸೈನ್ ಆ್ಯಂಡ್ ಫೈನಲೈಸ್ ದ ಇನ್ಸ್ಟಾಲೇಷನ್ ಸ್ಟೇಜಸ್ ಆ್ಯಂಡ್ ಪ್ಲಾಟ್ಫಾರ್ಮ್. ಸೊ ಇಲ್ಲಿ ಅಲ್ಲಿ ಸ್ಟೇಜಸ್ ಹಾಕೋದಕ್ಕೆ ಏನು ಮಾಡಬೇಕು ಅಂತಂದರೆ ಒಬ್ಬ ಸ್ಪೆಷಲೈಸ್ಡ್ ಪೀಪಲ್ನ ಕರೆದು ಸ್ಟೇಜ್ ಹಾಕ್ಸ್ಬೇಕು. ಯಾಕಂದರೆ ಈವೆಂಟ್ ನಡೆಯುವಾಗ ಸ್ಟೇಜ್ ಬಿದ್ದೋದ್ರೆ ಅಲ್ಲಿ ಸೇಫ್ಟಿ ಅಂತಕ್ಕಂಥದ್ದು ಇಲ್ಲದೆ ಸುಮಾರು ಜನ ಸಾವನ್ನಪ್ಪಿರೋದು ಕೂಡ ಘಟನೆಗಳು ಕೂಡ ಇದ್ದಾವೆ. ನೆಕ್ಸ್ಟ್ ರಿಸ್ಕ್ ಅಸೆಸ್ಮೆಂಟ್. ಆ ಒಂದು ಈವೆಂಟಲ್ಲಿ ಮಾಡುವಾಗ ಏನೆಲ್ಲ ರಿಸ್ಕ್ಸ್ ಬರುತ್ತೆ, ಅನ್ಸರ್ಟನಿಟೀಸ್ ಬರುತ್ತೆ, ಅದ್ರ ಮೊದಲು ಇಮ್ಯಾಜಿನ್ ಮಾಡಿಕೊಂಡು ಅದಕ್ಕೆಲ್ಲ ರೆಡಿನ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಎಮರ್ಜೆನ್ಸಿ ರೂಟ್ಸ್. ಸೊ ಆ ಅಕಸ್ಮಾತ್ ಆ ಒಂದು ಈವೆಂಟ್ ನಡೆಯುವಾಗ ಏನಾದರೂ ಫೈರಿಂಗ್ ಫೈರು ಅಥವಾ ಇನ್ನೇನಾದರೂ ಉಂಟಾಯಿತು, ಗಲಾಟೆ ಉಂಟಾಯಿತು, ಆಗ ಎಮರ್ಜೆನ್ಸಿ ಎಕ್ಸಿಟ್ ಅನ್ನೋದು ಕೂಡ ಅಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ಟ್ರೈನಿಂಗ್. ವಾಟ್ ಎವರ್ ಸೇಫ್ಟಿ ಪ್ಲ್ಯಾನ್ಸ್ ಆರ್ ವಿ ಪುಟ್ ಇನ್ ಪ್ಲೇಸ್, ಸೊ ಅನ್ಲೆಸ್ ವಿ ವಾಂಟ್ ವಿ ಡಿಂಟ್ ಗಿವ್ ಟ್ರೈನಿಂಗ್ ಟು ದ ಮೆಂಬರ್ ಆಫ್ ದ ಈವೆಂಟ್ ಆರ್ಗನೈಸರ್ಸ್ ಆಫ್ ದ ಈವೆಂಟ್ ಇಟ್ ವಿಲ್ ಬಿ ಫೇಲ್. ಹಾಗಾಗಿ ನಾವು ಮೊದಲೇ ಎಲ್ಲ ಸಂದರ್ಭದಲ್ಲೂ ಯಾವ ರೀತಿ ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಆ ಈವೆಂಟ್ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥ ಟೆಕ್ನಿಕಲ್ ಸ್ಟಾಫ್ಗೆ ಟ್ರೈನಿಂಗ್ನ ಕೊಡಬೇಕಾಗುತ್ತೆ. ಈಗ ನಾವು ಡಿಸ್ಕಸ್ ಮಾಡೋಣ ಮೈನ್ ಪಾಯಿಂಟ್ಸ್ ಟು ಬಿ ಕನ್ಸಿಡರ್ ಟು ಪ್ರೊವೈಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇನ್ ದ ಈವೆಂಟ್ಸ್. ಒಂದು ಏನು ಪಾಯಿಂಟ್ಸ್ ನಾವು ಮುಖ್ಯವಾಗಿ ಗಮನಿಸಬೇಕು ಈ ಸೇಫ್ಟಿ ಸಂಬಂಧಪಟ್ಟಂಗೆ ಅಂತಂದರೆ ಸೇಫ್ಟಿ ಆಫ್ ದ ಈವೆಂಟ್ ಆಡಿಯನ್ಸ್. ಮುಖ್ಯವಾಗಿ ಆ ಈವೆಂಟ್ಗೆ ಬಂದಿರತಕ್ಕಂಥ ಆಡಿಯನ್ಸ್ನ ಸುರಕ್ಷತೆಯನ್ನು ನಾವು ಪ್ರಥಮವಾಗಿ ಕೊಡಬೇಕು. ನೆಕ್ಸ್ಟ್ ಸೇಫ್ಟಿ ಸೆಕ್ಯೂರಿಟಿ ಫಾರ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ವಿ ಐ ಪಿಸ್, ಅಲ್ಲಿ ಬಂದಿರತಕ್ಕಂಥ ಪರ್ಫಾರ್ಮರ್ಸ್ಗೆ ಮತ್ತು ವಿ ಐ ಪಿಸ್ಗೆ ಸೇಫ್ಟಿ ಕೊಡಬೇಕು. ಆ್ಯಂಡ್ ಹೆಲ್ತ್ ಆ್ಯಂಡ್ ಸೇಫ್ಟಿ ಆಫ್ ದಿ ಸ್ಟಾಫ್, ಸ್ಟಾಫ್ಗೆ ಕೂಡ ಅವರ ಆರೋಗ್ಯ ಮತ್ತು ಸುರಕ್ಷತೆ ಬಗ್ಗೆ ಗಮನಿಸಬೇಕು. ನೆಕ್ಸ್ಟ್ ಸೆಕ್ಯೂರಿಟಿ ಆಫ್ ದ ಪ್ರೆಮಿಸಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸು, ಕ್ಯಾಶ್ ಎಕ್ಸೆಟ್ರಾ, ಅಲ್ಲಿರ್ತಕ್ಕಂಥ ಒಂದು ಕ್ಯಾಶು, ಅಲ್ಲಿರ್ತಕ್ಕಂಥ ಸಲಕರಣೆಗಳು, ಅಲ್ಲಿರ್ತಕ್ಕಂಥ ಸ್ಥಳ, ಇದೆಲ್ಲದರ ಬಗ್ಗೆ ಕೂಡ ಸುರಕ್ಷತಾ ಕ್ರಮವನ್ನು ಕೈಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕಮ್ಯುನಿಕೇಷನ್, ಮೀಟಿಂಗ್ ರಿಪೋರ್ಟಿಂಗ್ ರಿಲೇಷನ್ಸು, ಎಮರ್ಜೆನ್ಸಿ ರಿಪೋರ್ಟಿಂಗ್ ರಿಲೇಷನ್ಸು, ಇವೇ ಕೂಡ ನೀವು ಗಮನಿಸಬೇಕಾಗುತ್ತೆ. ಎನಿ ಎಮರ್ಜೆನ್ಸಿ ಕೇಸಸ್ ಇದ್ದರೆ ಅದನ್ನ ಇಮ್ಮಿಡಿಯೇಟ್ಲಿ ಗೊತ್ತಾಗೋ ರೀತಿ ಈವೆಂಟ್ ಮ್ಯಾನೇಜರ್ಗೆ ಕಮ್ಯುನಿಕೇಟ್ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿರಬೇಕು. ನೆಕ್ಸ್ಟ್ ಎಮರ್ಜೆನ್ಸಿ ಆಕ್ಸೆಸ್ ಆ್ಯಂಡ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್, ಸೊ ಆ ಒಂದು ಎಮರ್ಜೆನ್ಸಿ ಮತ್ತು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಕೊಡ್ತಕ್ಕಂಥ ಸಲಕರಣೆಗಳು ಅಲ್ಲಿ ಇರಬೇಕಾಗ್ತದೆ. ನಾವು ಈಗ ಡಿಸ್ಕಸ್ ಮಾಡೋಣ ಕ್ರಿಯೇಟಿಂಗ್ ಎ ಬ್ಲೂ ಪ್ರಿಂಟ್. ಎ ಬ್ಲೂ ಪ್ರಿಂಟ್ ಕ್ಯಾನ್ ಅಸಿಸ್ಟೆಂಟ್ ದ ಕಾರ್ಪೊರೇಟ್ ಈವೆಂಟ್ ಮ್ಯಾನೇಜರ್ ಇನ್ ಸೈಟ್ ಸೆಲೆಕ್ಷನ್, ಮ್ಯೂಸಿಕ್ ಮೆನು ಡೆವಲಪ್ಮೆಂಟ್, ಆಡಿಯೋ ವಿಜುವಲ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್, ಅಲೋಯಿಂಗ್ ಇಮ್ ಟು ಕ್ರಿಯೇಟ್ ಅ ಮೆಮೋರಬಲ್ ಈವೆಂಟ್ ಎಕ್ಸ್ಪೀರಿಯನ್ಸ್ ದಟ್ ಹೀಲ್ಡ್ ಸಕ್ಸಸ್. ಬ್ಲೂ ಪ್ರಿಂಟ್ ಫಾರ್ ಈವೆಂಟ್ ಪ್ಲಾನಿಂಗ್ ಸಕ್ಸಸ್. ಇಲ್ಲೇನಪ್ಪ ಅಂತಂದರೆ ಒಂದು ಬ್ಲೂ ಪ್ರಿಂಟ್ ನೀಲಿ ನಕಾಶೆ ಅನ್ನೋದು ಹೆಂಗಿರುತ್ತೆ, ಒಂದು ಕಾರ್ಪೊರೇಟ್ ಈವೆಂಟಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳು, ಅಂದರೆ ಆ ಒಂದು ಕಾರ್ಪೊರೇಟ್ ಈವೆಂಟ್ ಸೈಟ್ನ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಮ್ಯೂಸಿಕ್ಕು, ಮೆನು, ಆಡಿಯೋ, ವಿಡಿಯೋ, ವಿಷುಯಲ್ಸು, ಎಂಟರ್ಟೈನ್ಮೆಂಟು, ಎಲ್ಲ ವಿಚಾರಗಳನ್ನು ಕೂಡ ಒಂದು ಸಿಂಪಲ್ ಐಡಿಯಾನ್ನು ಕೊಡ್ತಕ್ಕಂಥದ್ದು ಈ ಬ್ಲೂ ಪ್ರಿಂಟ್ ಮಾಡ್ತದೆ. ಆ ಬ್ಲೂ ಪ್ರಿಂಟ್ ಏನೆಲ್ಲ ಒಳಗೊಂಡಿರ್ತದೆ ಅಂತ ಈಗ ನೋಡೋಣ. ಸೊ ಬ್ಲೂ ಪ್ರಿಂಟ್ ಆ ಒಂದು ಈವೆಂಟ್ ಸಕ್ಸಸ್ ಆಗೋದಕ್ಕೆ ಏನೆಲ್ಲ ಸ್ಟ್ರಾಟಜೀಸ್ನ ಬಳಸಬೇಕು ಅನ್ನೋದನ್ನು ವಿಷಯಗಳನ್ನ ಒಳಗೊಂಡಿರ್ತದೆ. ಒಂದು ದ ವೇರಿಯಸ್ ಕಾರ್ಪೊರೇಟ್ ಎಂಟರ್ಟೈನ್ಮೆಂಟ್ ಐಡಿಯಾಸ್, ಒಂದು ಆ ಕಾರ್ಪೊರೇಟ್ ಈವೆಂಟ್ ನಡೀತಾ ಇದ್ರೆ ಅಲ್ಲಿ ಏನೆಲ್ಲ ಎಂಟರ್ಟೈನ್ಮೆಂಟ್ ಐಡಿಯಾಸ್ನ ನಾವು ಯೂಸ್ ಮಾಡ್ಬೋದು ಅದನ್ನು ಈಗ ನೋಡೋಣ. ಒಂದು ಕಾಮಿಡಿ ವೇಟರ್ಸ್, ಎರಡನೇದು ಕ್ಲಾಸಿಕಲ್ ಮ್ಯೂಸಿಕ್ ಆ್ಯಂಡ್ ಕಾರ್ಪೊರೇಟ್ ಕಾಮಿಡಿಯನ್ಸ್ ಆ್ಯಂಡ್ ವೆಂಟ್ರಿಲೋ ಕ್ವಿಟ್ಸ್ ಆ್ಯಂಡ್ ಮ್ಯಾಜಿಷಿಯನ್ಸ್ ಮ್ಯಾಜಿಕ್ ಮಾಡ್ತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟ್ ಜಾಗ್ಲರ್ಸು ಆ್ಯಂಡ್ ಇಂಪೋಸ್ಟರ್ಸ್ ಆ್ಯಂಡ್ ಕಾಮಿಡಿ ಸ್ಪೀಕರ್ಸ್. ನೆಕ್ಸ್ಟ್ ಗೇಮ್ ಶೋಸ್ ಅರೇಂಜ್ ಮಾಡ್ಬೋದು, ಐಫೋನ್ ಆರ್ಟಿಸ್ಟ್ಸನ್ನು ಕರೆಸ್ಬೋದು, ಹಿಪ್ನೋಟೈಸ್ ಮಾಡ್ತಾರಲ್ಲ ಅವ್ರನ್ನ ಕರೆಸ್ಬೋದು. ನೆಕ್ಸ್ಟ್ ಮೆಂಟಾಲಿಸ್ಟ್ಸ್ ಆ್ಯಂಡ್ ಸ್ಟ್ರೋಲಿಂಗ್ ರೋವಿಂಗ್ ಆರ್ ಅಟಮಾಸ್ಫಿಯರ್ ಎಂಟರ್ಟೈನರ್ಸು. ನೆಕ್ಸ್ಟ್ ದ ನಾನ್ ಎಂಟರ್ಟೈನರ್ ಫಾರ್ಮ್ ಆಫ್ ಕಾರ್ಪೊರೇಟ್ ಈವೆಂಟ್ ಆ್ಯಕ್ಟಿವಿಟೀಸ್ ಆರ್ ಲೈಕ್ ಫೋಟೋ ಬೂತ್, ವಿಡಿಯೋ ಗೇಮ್ಸು, ವಿಡಿಯೋ ಬೂತ್ಸು ಆ್ಯಂಡ್ ಅಕಾರ್ಡ್ ಗೇಮ್ ಆ್ಯಂಡ್
ಲೇಸರ್ ಟ್ಯಾಗ್ ಸೊ ದೀಸ್ ಅಂಡ್ ಆಲ್ ಯು ಕ್ಯಾನ್ ಪ್ಲ್ಯಾನ್ ಇನ್ ಕಾರ್ಪೊರೇಟ್ ಈವೆಂಟ್ ಫಾರ್ ದ ಎಂಟರ್ಟೈನ್ಮೆಂಟ್ ಪರ್ಪಸ್. ನಾವೀಗ ಡಿಸ್ಕಸ್ ಮಾಡೋಣ ನೀಡ್ ಫಾರ್ ಕಾರ್ಪೊರೇಟ್ ಎಂಟರ್ಟೈನ್ಮೆಂಟ್. ಕಾರ್ಪೊರೇಟ್ ಎಂಟರ್ಟೈನ್ಮೆಂಟ್ ಈಸ್ ನೀಡೆಡ್ ಫಾರ್ ದ ಫಾಲೋಯಿಂಗ್ ರೀಸನ್ಸ್. ಅಂದರೆ ಕಾರ್ಪೊರೇಟ್ ಎಂಟರ್ಟೈನ್ಮೆಂಟ್ ಏಕೆ ನಮಗೆಲ್ಲರಿಗೂ ಕೂಡ ಬೇಕು ಅಂತ. ನಂಬರ್ ಒನ್, ದ ಅಟ್ರ್ಯಾಕ್ಟ್ ನ್ಯೂ ಕ್ಲೈಂಟ್ಸ್ ಆ್ಯಂಡ್ ಕೀಪ್ ಎಕ್ಸಿಸ್ಟಿಂಗ್ ಒನ್ ಆ್ಯಪಿ. ಸೊ ಹೊಸ ಹೊಸ ಕ್ಲೈಂಟ್ಸ್ನ ಅಟ್ರ್ಯಾಕ್ಟ್ ಮಾಡ್ತದೆ, ಮತ್ತು ಬಂದಿರತಕ್ಕಂಥವ್ರನ್ನ ಖುಷಿ ಖುಷಿಯಾಗಿ ಇಡ್ತದೆ. ಆ್ಯಂಡ್ ಈಸ್ ಟು ರಿವಾರ್ಡ್ ಎಂಪ್ಲಾಯೀಸ್ ಫಾರ್ ದೇರ್ ಹಾರ್ಡ್ ವರ್ಕ್. ಎಂಪ್ಲಾಯೀಸ್ ತುಂಬ ಹಾರ್ಡ್ ವರ್ಕ್ನ ಮಾಡಿರ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ರಿವಾರ್ಡ್ ಕೊಡೋ ರೀತಿ ನಾವು ಈ ಒಂದು ಎಂಟರ್ಟೈನ್ಮೆಂಟ್ನ ಅರೇಂಜ್ ಮಾಡ್ಬೋದು. ನೆಕ್ಸ್ಟ್, ಕ್ಯಾನ್ ಹೆಲ್ಪ್ ಟು ನಾಟ್ ಓನ್ಲಿ ಬಿಲ್ಡ್ ಲಾಸ್ಟಿಂಗ್ ಮೆಮೊರಿ ಆಫ್ ದ ಈವೆಂಟ್ ಬಟ್ ಆಲ್ಸೋ ಆಫ್ ದ ಕಂಪನಿ ದಟ್ ಹೋಸ್ಟೆಡ್ ದ ಈವೆಂಟ್. ಸೊ ಎಲ್ಲ ಒಂದು ಎಂಪ್ಲಾಯೀಸಲ್ಲಿ ಒಂದು ಒಳ್ಳೆಯ ಒಂದು ಒಂದು ಮೆಮೊರಿ, ಒಂದು ಗುರುತನ್ನು ನಾವು ಉಂಟು ಮಾಡ್ಬೋದು. ಇಟ್ ಈಸ್ ಎ ಫ್ಯಾಂಟಾಸ್ಟಿಕ್ ವೇ ಆಫ್ ಲೆಟ್ಟಿಂಗ್ ದ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ನೋ ಹೌ ಮಚ್ ಯು ಅಪ್ರಿಷಿಯೇಟ್ ದೇರ್ ಲಾಯಲ್ಟಿ ಟು ಯುವರ್ ಬಿಸ್ನೆಸ್. ಅವ್ರ ಬಿಸ್ನೆಸ್ಗೆ ಅವ್ರು ಎಷ್ಟು ವಿಧೇಯರಾಗಿದ್ದಾರೆ ಅದನ್ನು ನಾವು ಎಷ್ಟು ಮಟ್ಟಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ ಅನ್ನೋದನ್ನು ನಾವು ಅಲ್ಲಿ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಬೋದು. ಆ್ಯಂಡ್ ಇಟ್ ವಿಲ್ ಎನೇಬಲ್ ಟು ಫೋರ್ಸ್ ದ ಗುಡ್ ವರ್ಕಿಂಗ್ ರಿಲೇಷನ್ಶಿಪ್. ಅಲ್ಲಿ ಒಂದು ಒಳ್ಳೆಯ ಒಂದು ವರ್ಕಿಂಗ್ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡ್ತದೆ. ನೆಕ್ಸ್ಟ್, ಎಂಪ್ಲಾಯಿ ವಿಲ್ ರಿಮೈನ್ ಲಾಯಲ್ ಟು ಕಂಪನೀಸ್ ಆ್ಯಂಡ್ ದ ಟೀಮ್ ವೆಲ್. ಸೊ ಆ ಒಂದು ಎಂಪ್ಲಾಯೀಸ್ ಆ ಒಂದು ಅರೇಂಜ್ಮೆಂಟ್ಸ್ನ ನೋಡಿ ಅವ್ರ ಮನಸ್ಸಲ್ಲಿ ತೃಪ್ತಿಯನ್ನು ಒಂದು ಈ ಬಿಸ್ನೆಸ್ಗೆ ಮತ್ತು ಆ ಟೀಮ್ಗೆ ತುಂಬ ವಿಧೇಯರಾಗಿ ಇರ್ತಾರೆ. ನೆಕ್ಸ್ಟ್, ದ ಮೇನ್ ರೀಸನ್ ಟು ಹೋಸ್ಟ್ ಎ ಕಾರ್ಪೊರೇಟ್ ಎಂಟರ್ಟೈನ್ಮೆಂಟ್ ಈವೆಂಟ್ ಈಸ್ ಆಸ್ ಎ ರಿವಾರ್ಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎಂಪ್ಲಾಯೀಸ್. ಎಂಪ್ಲಾಯೀಸ್ಗೆ ರಿವಾರ್ಡ್ ಮತ್ತು ಥ್ಯಾಂಕ್ ಯು ಹೇಳೋ ರೀತಿಯಲ್ಲಿ ನಾವೇನು ಮಾಡಬೇಕಾಗುತ್ತೆ ಆ ಈವೆಂಟ್ಸ್ನ ಆರ್ಗನೈಸ್ ಮಾಡ್ತಾರೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಸಾಲ್ವಿಂಗ್ ಇಂಟರ್ ಪ್ರಾಬ್ಲಮ್ಸ್ ಅಮಾಂಗ್ಸ್ ದ ಎಂಪ್ಲಾಯೀಸ್. ಆ ಒಂದು ಎಂಪ್ಲಾಯೀಸ್ ಮಧ್ಯೆ ಒಳಗೊಳಗೆ ಇರ್ತಕ್ಕಂಥ ಒಂದು ಒಳಜಗಳನ್ನು ಈ ಒಂದು ಈವೆಂಟ್ಸ್ ಮಾಡಿದಾಗ ನಿವಾರಿಸಬಹುದು. ನಾವು ಲೆಟ್ ಅಸ್ ಡಿಸ್ಕಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಕಾರ್ಪೊರೇಟ್ ಈವೆಂಟ್. ದಟ್ ಈಸ್ ನಥಿಂಗ್ ಬಟ್ ಕಾರ್ಪೊರೇಟ್ ರಿಪೋರ್ಟಿಂಗ್. ಕಾರ್ಪೊರೇಟ್ ರಿಪೋರ್ಟಿಂಗ್ ಈಸ್ ನಥಿಂಗ್ ಬಟ್ ಮೇಕಿಂಗ್ ದ ಡೀಟೇಲ್ಡ್ ವ್ಯೂ ಆಫ್ ಆರ್ ಮೇಕಿಂಗ್ ದ ಟೇಕಿಂಗ್ ಡೌನ್ ದ ಡೀಟೇಲ್ಡ್ ವ್ಯೂ ಆಫ್ ದ ಈವೆಂಟ್ ಟೇಕನ್ ಪ್ಲೇಸ್. ಆ ಈವೆಂಟ್ ನಡೆದಿರ್ತಕ್ಕಂತಹ ಒಂದು ವಿವರಗಳನ್ನು ಒಂದು ಕಡೆ ಬರೆದಿರ್ತಕ್ಕಂಥದ್ದನ್ನು ಕಾರ್ಪೊರೇಟ್ ರಿಪೋರ್ಟಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಇದನ್ನು ನಾವು ರಿಪೋರ್ಟ್ ರೈಟಿಂಗಲ್ಲಿ ಡೀಟೇಲ್ಡಾಗಿ ತಿಳ್ಕೊಂಡಿದ್ದೇವೆ, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಟೈಪ್ಸ್ ಅಂತೆಲ್ಲನು. ಈಗ ಕಾರ್ಪೊರೇಟ್ ರಿಪೋರ್ಟಿಂಗಲ್ಲಿ ಯಾವ್ಯಾವ ಥರ ಟೈಪ್ಸ್ ಬರ್ತವೆ ನಾವು ತಿಳ್ಕೊಳ್ಳೋಣ. ಒಂದು ಇಂಟಿಗ್ರೇಟೆಡ್ ರಿಪೋರ್ಟಿಂಗ್, ಎರಡನೇದು ಅಂದರೆ ಇಂಟಿಗ್ರೇಟೆಡ್ ರಿಪೋರ್ಟಿಂಗ್ ಈಸ್ ಅಬೌಟ್ ಕನೆಕ್ಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ಆನ್ ಆರ್ಗನೈಸೇಷನ್ಸ್ ಕರೆಂಟ್ ಡಿಸಿಷನ್ಸ್ ವಾಟ್ ಇಟ್ ಈಸ್ ಡೂಯಿಂಗ್ ಅಟ್ ಪ್ರೆಸೆಂಟ್ ಆ್ಯಂಡ್ ಪ್ರಾಸ್ಪೆಕ್ಟಸ್ ಫ್ಯೂಚರ್ ಪ್ರಾಸ್ಪೆಕ್ಟಸ್ ಕನೆಕ್ಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ಸ್ಟ್ರಾಟಜಿ ರಿಸ್ಕ್ ರೆಮ್ಯುನರೇಷನ್ ಪರ್ಫಾರ್ಮೆನ್ಸ್ ಎನ್ವಿರಾನ್ಮೆಂಟ್ ಸೊಸೈಟಿ ಇದೆಲ್ಲವನ್ನು ಕೂಡ ನಾವು ಒಳಗೊಂಡಿರ್ತದೆ. ನೆಕ್ಸ್ಟ್, ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಟ್ ದ ಕೋರ್ ಕಾರ್ಪೊರೇಟ್ ರಿಪೋರ್ಟಿಂಗ್ ಮಾಡಲ್ಸ್ ಇಸ್ ದ ಫೈನಾನ್ಷಿಯಲ್ ರಿಪೋರ್ಟಿಂಗ್. ಇಯರ್ ದ ಮಾಡೆಲ್ ಕನ್ಸಿಸ್ಟಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಈ ಒಂದು ರಿಪೋರ್ಟಿಂಗ್ಲಿ ಹೊಂದಿರ್ತದೆ. ನೆಕ್ಸ್ಟ್, ಕಾರ್ಪೊರೇಟ್ ಗವರ್ನೆನ್ಸ್ ದ ಪ್ರೋಸೆಸ್ ಬೈ ವಿಚ್ ಕಂಪನೀಸ್ ಆರ್ ಡೈರೆಕ್ಟ್ ಆ್ಯಂಡ್ ಕಂಟ್ರೋಲ್ಡ್ ಲೆವೆಲ್ ಆಫ್ ಡಿಸ್ಕ್ಲೋಜರ್ಸ್. ಇಲ್ಲಿ ಯಾವ ರೀತಿ ಕಾರ್ಪೊರೇಟ್ ಗವರ್ನೆನ್ಸ್ ಇದೆ ಆಡಳಿತ ಇದೆ ಅದನ್ನು ಒಂದು ರಿಪೋರ್ಟಲ್ಲಿರ್ತದೆ. ನೆಕ್ಸ್ಟ್, ಎಕ್ಸಿಕ್ಯೂಟಿವ್ಗೆ ಎಷ್ಟು ರೆಮ್ಯುನರೇಷನ್ಸ್ ಕೊಡ್ತೀವಿ ಅದೊಂದು ರಿಪೋರ್ಟ್. ನೆಕ್ಸ್ಟ್, ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟೀಸ್ ವಾಟ್ ಆ್ಯಂಡ್ ಆಲ್ ಇಟ್ ಈಸ್ ಡೂಯಿಂಗ್ ಅದೊಂದು ರಿಪೋರ್ಟ್ ಮಾಡಬೇಕು. ನೆಕ್ಸ್ಟ್, ನರೇಟಿವ್ ರಿಪೋರ್ಟಿಂಗ್ ಇಟ್ ಈಸ್ ಅ ಶಾರ್ಟ್ ಹ್ಯಾಂಡ್ ಫಾರ್ ಅ ಕ್ರಿಟಿಕಲ್ ಕಂಟೆಕ್ಚುಯಲ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ರಿಪೋರ್ಟೆಡ್ ಅಲಾಂಗ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಟು ಪ್ರೊವೈಡ್ ಎ ಬ್ರಾಡರ್ ಮೋರ್ ಮೀನಿಂಗ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕಂಪನಿ ಆ ಬಿಸ್ನೆಸ್. ಕಂಪನಿ ಆ ಏನು ಬಿಸ್ನೆಸ್ ಮಾಡ್ತಾ ಇದೆ ಅದ್ರ ಬಗ್ಗೆ ಬರೀ ಫೈನಾನ್ಷಿಯಲೇ ಅಲ್ಲ, ನಾನ್ ಫೈನಾನ್ಷಿಯಲ್ ರೀತಿಯಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟು ಕಂಪನಿಯನ್ನು ಜನರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಇದೆಲ್ಲ ಕೂಡ ಕಾರ್ಪೊರೇಟ್ ರಿಪೋರ್ಟಿಂಗಲ್ಲಿ ಟೈಪ್ಸ್ ಬರ್ತದೆ. ಈಗ ನಾವು ಡಿಸ್ಕಸ್ ಮಾಡೋಣ ಕಾರ್ಪೊರೇಟ್ ರಿಪೋರ್ಟಿಂಗಲ್ಲಿ ಆ ರಿಪೋರ್ಟಿಂಗಲ್ಲಿ ಏನೆಲ್ಲ ಕಂಟೆಂಟ್ಸ್ ಇರಬೇಕು. ಯಾ, ರಿಪೋರ್ಟಿಂಗ್ ಆಫ್ ಕಾರ್ಪೊರೇಟ್ ಈವೆಂಟ್ಸ್ ಮಸ್ಟ್ ಕಂಟೈನ್ ದ ಫಾಲೋಯಿಂಗ್ ಥಿಂಗ್ಸ್. ಫಸ್ಟ್ ಒನ್ ಈಸ್ ದ ಟೈಟಲ್ ಸೆಕ್ಷನ್. ಇಫ್ ದ ರಿಪೋರ್ಟ್ ಈಸ್ ಶಾರ್ಟ್, the front cover can be include any information that you feel necessary including the authors and date of prepared and all. Next, second one, summary also on there need to be a summary of the major points, conclusion and recommendation. It need to be a short as a general overview of the report. Next, third one, introduction part. The first page of the report need to have an introduction. You will explain the problem and show the reader why the report is being made. Next, fourth one is body. This is the main section of the report. The previous section need to be written in plain English, but this section can be include jargons from any industry. Next, conclusion. This is where everything comes together. Keep this section free of jargons and most people will read the summary of the conclusion. Next, recommendations. This is what needs to be done in plain English. Explain your recommendation, putting them in order of priority. Next, last one is appendix.
ದಿಸ್ ಇನ್ಕ್ಲೂಡ್ಸ್ ಇನ್ಫಾರ್ಮೇಷನ್ ದಟ್ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ವಿಲ್ ರೀಡ್ ಇಟ್ ಹ್ಯಾವ್ ಆಲ್ ದ ಟೆಕ್ನಿಕಲ್ ಡೀಟೇಲ್ಸ್ ದಟ್ ಸಪೋರ್ಟ್ ಯುವರ್ ಕನ್ಕ್ಲೂಷನ್. ಅಂದರೆ ಒಂದು ಕಾರ್ಪೊರೇಟ್ ಈವೆಂಟಲ್ಲಿ ಮೊದಲು ಟೈಟಲ್ ಇರಬೇಕು, ಆಮೇಲೆ ಅಬ್ಸ್ಟ್ರಾಕ್ಟ್ ಆಯ್ತಾ ಒಂದು ಸಾರಾಂಶವನ್ನು ಮೊದಲೇ ಅದ್ರಲ್ಲಿ ಹಾಕಿರ್ಬೇಕು, ಆಮೇಲೆ ಅದರ ಪರಿಚಯ ಮತ್ತು ಬಾಡಿ ಆ್ಯಂಡ್ ಕನ್ಕ್ಲೂಷನ್ ಮತ್ತು ರೆಕಮೆಂಡೇಷನ್ಸ್, ನೀವೇನು ಫೈಂಡಿಂಗ್ ಸಜೆಷನ್ ಆ್ಯಂಡ್ ಕನ್ಕ್ಲೂಷನ್ ಕೊಟ್ಟು ಏನು ರೆಕಮೆಂಡ್ ಮಾಡ್ತೀರಿ. ನೆಕ್ಸ್ಟ್ ಕೊನೆಯದಾಗಿ ಈ ಒಂದು ಪ್ರಾಜೆಕ್ಟ್ ಅಥವಾ ಈ ಒಂದು ರಿಪೋರ್ಟ್ ರೆಡಿ ಮಾಡೋಕ್ಕೆ ನೀವು ಯಾವೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದೀರಿ, ಎಲ್ಲಿಂದ ಕಲೆ ಹಾಕಿದ್ದೀರಿ, ಆ ಒಂದು ಅಪೆಂಡಿಕ್ಸಸ್ ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇದಿಷ್ಟು ರಿಪೋರ್ಟ್ ಆಫ್ ರಿಗಾರ್ಡಿಂಗ್ ಟು ದ ಕಾರ್ಪೊರೇಟ್, ಇಟ್ ಮೇ ಬಿ ಎ ಈವೆಂಟ್ ಆರ್ ಇಟ್ ಮೇ ಬಿ ಎ ಅಪಾರ್ಟ್ ಫ್ರಮ್ ದ ಈವೆಂಟ್. ದಿಸ್ ಈಸ್ ಆಲ್ ಯೂನಿಟ್ 5 ಕಾರ್ಪೊರೇಟ್ ಈವೆಂಟ್ ಆ್ಯಂಡ್ ದಿಸ್ ಈಸ್ ಮೈ ಸ್ಮಾಲ್ efforts to reach students under the condition of lockdown and this is here is I end my lecture series 5 and regarding to the principles of event management subject. I covered all the 5 subjects. For more subjects, I mean detailed, you can go and watch the 1st, 2nd, 3rd, and 4th. Here I didn't discuss the concepts very detailed because already I have covered those concepts in very detail in earlier chapters. Thanks for watching. All the very best for your exams. Jai Hind.